ನಮಸ್ಕಾರ ವರ್ತನ್ ಫರ್ಟಿಲಿಟಿ ಸೆಂಟರ್ ಅರ್ಪಿಸುವ ಸಂತಾನ ಭಾಗ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ ಕಾರ್ಯಕ್ರಮದ ಹೆಸರೇ ಹೇಳುವಾಗೆ ಸಂಶೋಧನೆಗಳು ಹೆಚ್ಚಾಗ್ತಾ ಇದೆ ವೈಜ್ಞಾನಿಕತೆ ಬೆಳೀತಾ ಇದೆ ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಸಂತಾನ ಭಾಗ್ಯ ಅನ್ನುವಂಥದ್ದು ಬಹಳಷ್ಟು ರೀತಿಯಾದಂತಹ ಒಂದು ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡುವಂತಹ ಸಮಸ್ಯೆ ಆಗ್ತಾ ಇದೆ ಇದೆಲ್ಲದರ ನಡುವೆಯೂ ಕೂಡ ಇದೆ ಅದಕ್ಕೆ ವರ್ಧನ್ ಫರ್ಟಿಲಿಟಿ ಸೆಂಟರ್ ಅಲ್ಲಿ ನೀಡಲಾಗ್ತಿದೆ ವಿಶೇಷವಾದಂತಹ ಟ್ರೀಟ್ಮೆಂಟ್ ತಮಗೆಲ್ಲರಿಗೂ ಒಂದು ವಿಶೇಷವಾದಂತಹ ಮಾಹಿತಿಯನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ 31st ಒಳಗಡೆ ಅಂದ್ರೆ ಜನವರಿ 31st ಒಳಗಡೆ ಬ್ಲಡ್ ಚೆಕಪ್ ಅನ್ನ ಮಾಡಿಸೋದಕ್ಕೆ ಆಗಿರಬಹುದು ಕನ್ಸಲ್ಟೇಷನ್ ಗೆ ಬರ್ತೀರಾ ಕನ್ಸಲ್ಟೇಷನ್ ಗೆ ಫ್ರೀ ಇರುತ್ತೆ ಮತ್ತೆ ರಕ್ತ ಪರೀಕ್ಷೆಯನ್ನ ಮಾಡಿಸೋದಕ್ಕೆ 15% ರಿಯಾಯಿತಿಯನ್ನ ನೀಡ್ತಾ ಇದ್ದಾರೆ ಡಾಕ್ಟರ್ ವಿಜಯ್ ಕುಮಾರ್ ಅವರು ಕೆಳಗಡೆ ದೂರವಾಣಿ ಸಂಖ್ಯೆ ಬರ್ತಾ ಇದೆ IUI ಆಗಿರಬಹುದು IVF ಆಗಿರಬಹುದು ಇನ್ನಿತರೆ ಮಕ್ಕಳಾಗದೇ ಇರುವಂತಹ ಸಮಸ್ಯೆಗಳಿಗೆ ಏನೆಲ್ಲ ಕಾರಣಗಳು ಎನ್ನುವಂಥದ್ದು ಒಂದು ಪರೀಕ್ಷೆಯನ್ನ ಮಾಡಿಸೋದಕ್ಕೆ ಒಂದು 3D 4D ಸ್ಕ್ಯಾನಿಂಗ್ ಇರಬಹುದು ಅದರಲ್ಲೆಲ್ಲವೂ ಕೂಡ ವಿಶೇಷವಾದಂತಹ ಆಫರ್ ಗಳಿದೆ ಕೆಳಗಡೆ ದೂರವಾಣಿ ಸಂಖ್ಯೆ ಬರ್ತಾ ಇದೆ ಕರೆ ಮಾಡೋದ್ರ ಮುಖಾಂತರ ನೇರವಾಗಿ ಅಪಾಯಿಂಟ್ಮೆಂಟ್ ಅನ್ನ ಬುಕ್ ಮಾಡ್ಕೊಳ್ಬಹುದು ತಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಸೊ ಯಾಕೆ ಮಕ್ಕಳಾಗ್ತಾ ಇಲ್ಲ ಮಕ್ಕಳಾಗದೆ ಇರೋದಕ್ಕೆ ಏನೆಲ್ಲ ಕಾರಣಗಳು ಸೊ ಯಾವ ರೀತಿಯಾಗಿ IUI ಆಗಿರ್ಬೋದು IVF ಆಗಿರ್ಬೋದು ಮಾಡ್ತಾರೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಫರ್ಟಿಲಿಟಿ ಎಕ್ಸ್ಪರ್ಟ್ ಆದಂತಹ ಡಾಕ್ಟರ್ ವಿಜಯ್ ಕುಮಾರ್ ಅವರು ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ ಡಾಕ್ಟರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಎಲ್ಲರಿಗೂ ವೀಕ್ಷಕರೇ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಕೂಡ ಕಾರ್ಯಕ್ರಮಕ್ಕೆ ನೇರವಾಗಿ ಕರೆ ಮಾಡಬಹುದು ಮಕ್ಕಳಾಗದೇ ಇರುವಂತ ಸಮಸ್ಯೆ ಅಂದ್ರೆ ಬಂಜೆತನದ ಸಮಸ್ಯೆಯಿಂದ ಯಾರೆಲ್ಲ ಬಳಲ್ತಾ ಇರ್ತೀರಾ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು ನಿಮ್ಮ ಸಮಸ್ಯೆಗಳನ್ನ ಡಾಕ್ಟರ್ ಒಟ್ಟಿಗೆ ನೇರವಾಗಿ ಹಂಚಿಕೊಳ್ಳಬಹುದು ಮೇಲ್ಗಡೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಬಹುದು ಆದಷ್ಟು ನಿಮ್ಮ ಪ್ರಶ್ನೆ ನೇರವಾಗಿರಲಿ ಹಾಗೆ ಸ್ಪಷ್ಟವಾಗಿರಲಿ ಸರ್ ಮಕ್ಕಳಾಗದೇ ಇರುವುದಕ್ಕೆ ನಾನಾ ರೀತಿಯಾದಂತಹ ಕಾರಣಗಳಿರುತ್ತೆ ಅದರಲ್ಲೂ ಎಸ್ಪೆಷಲಿ ಹೆಣ್ಣು ಮಕ್ಕಳಲ್ಲಿ PCOD ಥೈರಾಯ್ಡ್ ಇರಬಹುದು ಇನ್ನಿತರ ಟ್ಯೂಬಲ್ ಬ್ಲಾಕೇಜಸ್ ಇರಬಹುದು ಪದೇ ಪದೇ ಅಬಾರ್ಷನ್ಸ್ ಆಗುವಂತದ್ದು ಇರಬಹುದು ಸೊ ಇದನ್ನೆಲ್ಲ ನಾವು ನೋಡ್ತಾ ಇದ್ವಿ ಇತ್ತೀಚಿನ ದಿನಗಳಲ್ಲಿ ಮುಖ್ಯವಾದಂತ ರೀಸನ್ ಏನಂತ ಹೇಳಕ್ ಇಷ್ಟಪಡ್ತೀರಾ ಖಂಡಿತವಾಗಿಯೂ ನಾವು ನಮ್ಮ ದಿನನಿತ್ಯದಲ್ಲಿ ಹೇಗೆ ಚೇಂಜ್ ಆಗ್ತಾ ಇದೀವಲ್ಲ ಅಂದ್ರೆ ಟೆಕ್ನಾಲಜಿ ಹೇಗೆ ಅಡ್ವಾನ್ಸ್ ಆಗ್ತಾ ಇದೆ ಅದೇ ರೀತಿ ನಮಗೆ ಕಾಯಿಲೆಗಳು ಬರ್ತಾ ಇದೆ ನೋಡಿ ಜನಸಂಖ್ಯೆ ಜಾಸ್ತಿ ಇದ್ದಂಗೆಲ್ಲ ಈಗ ಕೊರೋನಾ ವೈರಸ್ ಬಂದಿದೆ ಎಲ್ಲೋ ಒಂದ್ ಕಡೆ ಜನಜಗಳ ದುಂಬಿ ಆದಂಗೆಲ್ಲ ಅಲ್ಲಿ ಒಂದು ಕಮ್ಯುನಿಕೇಬಲ್ ಡಿಸೀಸ್ ಸ್ಟಾರ್ಟ್ ಆಗುತ್ತೆ ಅದರ ಜೊತೆಗೇನೆ ಈ ಲಾಂಗ್ ಟರ್ಮ್ ಡಿಸೀಸ್ ಅಂತಾರೆ ಇದು ಬಂಜೆತನ ಅನ್ನೋದು ಒಂದೇ ಸಲ ಉತ್ಪತ್ತಿ ಆಗೋದಿಲ್ಲ ಗ್ರ್ಯಾಜುವಲಿ ಬರ್ತಾ ಇರೋದು ನಿಧಾನವಾಗಿ ಯಾರಿಗೂ ಗೊತ್ತಾಗದಂಗೆ ಬರ್ತಾ ಇರೋದು ಇದರಿಂದ ಏನಂದ್ರೆ ಅವ್ರಿಗೆ ದೇಹಕ್ಕೆ ಅಂದ್ರೆ ಹೆಲ್ತ್ಗೆ ಪರಿಣಾಮ ಉಂಟಾಗುತ್ತೆ ಬಟ್ ಸಡನ್ ಆಗಿ ಏನೂ ಆಗೋದಿಲ್ಲ ಯಾವಾಗ ಮಗು ಬೇಕಂದಾಗ ಇದು ತೊಂದರೆ ಉಂಟಾಗಕ್ಕೆ ನಿಮ್ಗೆ ತೋರಿಸ್ತಾ ಇರುತ್ತೆ ಇಂಥದ್ದು ನಾವು ಕಾಮನ್ ಆಗಿ ನೋಡ್ತಾ ಇರೋದು ನಮ್ಮ ಒಪ್ಪಡಿಯಲ್ಲಿ ಫಸ್ಟ್ ಕಾಂಬಿನೇಷನ್ ಅಂದ್ರೆ ಇರೆಗ್ಯುಲರ್ ಪೀರಿಯಡ್ ಅಂದ್ರೆ ನಾವು ಒಬ್ಬ ಹೆಣ್ಮಕ್ಳಿಗೆ ರೆಗ್ಯುಲರ್ ಪೀರಿಯಡ್ಸ್ ಏನು ಇರ್ತಾ ಇರ್ತಲ್ಲ ಅದು ಬರ್ತಾ ಬರ್ತಾ ಗ್ರಾಜುಲಿ 1.5 months 2 months 3 months 6 months 1 year ವರೆಗೂ ಅವರು ಆಗದೆ ಇದ್ರು ಏನು ಪ್ರಾಬ್ಲಮ್ ಅಂತ ಹಾಗೇ ಇರ್ತಾರೆ ಅವರು ಆ ರೀತಿ ಬಾಡಿ ದೇಹದಲ್ಲಿ ಆ ತರ ಮಾಡಿಲ್ಲ ಅದು ನೈಸರ್ಗಿಕವಾಗಿ ಮಾಡ್ಬೇಕಂದ್ರೆ ಅಂದ್ರೆ ನ್ಯಾಚುರಲ್ ಆಗಿ ಆಗ್ಬೇಕಂದ್ರೆ ಹೆಣ್ಮಕ್ಳಲ್ಲಿ ಮಂತ್ಲಿ ಪೀರಿಯಡ್ ಆದ್ರೆ ಅವರ ಶರೀರ ಹಗುರ ಆಗಿರುತ್ತೆ ಅಂದ್ರೆ ಏನು ಹಾರ್ಮೋನ್ಸ್ ಕರೆಕ್ಟ್ ಆಗಿ ರಿಲೀಸ್ ಆಗುತ್ತೆ ಬಾಡಿ ವೆಯ್ಟ್ ಮೇಂಟೈನ್ ಆಗುತ್ತೆ ಮತ್ತೆ ವಾಟರ್ ರಿಟೆನ್ಷನ್ ಆಗೋದಿಲ್ಲ ಮತ್ತೆ ಬೇರೆ ಬೇರೆ ಆಕ್ಟಿವ್ಸ್ ಅವರು ಸ್ಪೋರ್ಟಿವ್ ಆಗಿರ್ತಾರೆ ಇದರಿಂದ ಏನಾಗ್ತದೆ ಕೆಲವು ಡಿಸೀಸ್ ಬರುತ್ತೆ ಆದ್ರೆ ಯಾವಾಗ ಇರೆಗ್ಯುಲರ್ ಪೀರಿಯಡ್ ಬರುತ್ತೋ ಅಲ್ಲಿ ಥೈರಾಯ್ಡ್ ಬರ್ತಾ ಹೋಗುತ್ತೆ ಮತ್ತೆ ಒಬೆಸಿಟಿ ಬರುತ್ತೆ ಮತ್ತೆ ಶುಗರು BP ಎಲ್ಲ ಒಂದೊಂದು ಒಟ್ಟೊಟ್ಟಿಗೆ ಸ್ಟಾರ್ಟ್ ಆಗುತ್ತೆ ಒಂದೇ ಒಂದು ಎರರು ಇರೆಗ್ಯುಲರ್ ಪೀರಿಯಡ್ ಬಂದ ತಕ್ಷಣ ಎಲ್ಲ ಆನ್ ದ ಫ್ಲೋ ಇರುತ್ತೆ ಅದಕ್ಕೇನೆ ನಾವು ಕಾಮನ್ ಆಗಿ ನೋಡ್ತಾರೆ ಅಂದ್ರೆ ನಮ್ಮ ಓಪಡಿಯಲ್ಲಿ 90% ಹೆಣ್ಮಕ್ಳ ಹತ್ರ ಬಂದಾಗ ನಮ್ದು ರೆಗ್ಯುಲರ್ ಇಲ್ಲ ಪೀರಿಯಡು ಡಾಕ್ಟ್ರೆ ಮೊದಲು ರೆಗ್ಯುಲರ್ ಆಗಿತ್ತು ಮದುವೆಕ್ಕಿಂತ ಮುಂಚೆ ಮದುವೆ ಆದ ಬಳಿಕ ಹಿಂಗಾಯ್ತು ಆ ರೀತಿ ಇರೋದಿಲ್ಲ ಅದು ಮದುವೆ ಆಕಿಂತ ಮುಂಚೆನೂ ಹಾಗೆ ಇತ್ತು ಮಗುವೆ ಆದ ಬಳಿಕನು ಒಂದು ಅವ್ರಿಗೆ ಏನಂದ್ರೆ ಮದುವೆ ಆದ ಬಳಿಕನ ಆಯ್ತು ಅಂತ ಒಂದು ರೀಸನ್ಸ್ ಕೊಡ್ತಾರೆ ಅಷ್ಟೇ ಹೊರತು ಮೊದಲು ತಾಯಿ ಹತ್ರ ಹೇಳ್ಕೊಂಡಿರಲ್ಲ ಅವರು ರೆಗ್ಯುಲರ್ ಬಿಡುತ್ತೆ ಮಕ್ಕಳಿಗೆ ಏನಂದ್ರೆ ಇಲ್ಲಿ ಬಿಡು ಬರುತ್ತೆ ಬಿಡು ಮಗಳೇ ಆಮೇಲೆ ಬರುತ್ತೆ ಬರುತ್ತೆ ಅಂತ ಬಿಡ್ತಾರೆ ಬಟ್ ಇಲ್ಲಿ ಮದುವೆ ಆದ ಬಳಿಕ ಅತ್ತೆ ಅಂದ್ರೆ ಕೇಳ್ತಾ ಇರ್ತಾರೆ ಏನು ಮಕ್ಕಳಾಗಿಲ್ಲ ಯಾಕಾಗಿಲ್ಲ ಇಲ್ಲ ನನ್ನ ಪೀರಿಯಡ್ ಇರಗಡೆ ಇದೆ ಎಲ್ಲ ಎಲ್ಲ ಬಂದು ಚೆಕ್ ಮಾಡ್ತಾ ಹೋಗ್ತಾರೆ ಯೂರಿನ್ ಟೆಸ್ಟ್ ಮಾಡಿ ಮಾಡಿ ನೋಡ್ತಾರೆ ಯಾಕಂದ್ರೆ ಇಲ್ಲ ಆಗುತ್ತೆ ಅಂತ ಆ ಇರೆಗಟ್ಟಿ ಪೀರಿಯಡ್ ಸ್ಟಾರ್ಟ್ ಆಗೋದು ಅವ್ರು ಯಾವಾಗ ಫಸ್ಟ್ ಪೀರಿಯಡ್ ಸ್ಟಾರ್ಟ್ ಆಗಿರ್ತಲ್ಲ ಅವಾಗಿನೇ ಸ್ಟಾರ್ಟ್ ಆಗಿರುತ್ತೆ ಇದಕ್ಕೆಲ್ಲ ಕಾರಣ ಯಾರಂದ್ರೆ ನಾವು ಪೇರೆಂಟ್ಸ್ ಆಗಿರೋಂಥವ್ರು ಅಂದ್ರೆ ಏನು ತಂದೆ ತಾಯಿ ಅಂತ ಆಗಿರೋರು ಹುಟ್ಟದಾಗಿಂದ ನಮ್ಮ ಮಗುನ ಹೇಗೆ ನೋಡ್ಕೊಳ್ಬೇಕು ಏನನ್ನು ತಿನ್ಸ್ಬೇಕು ಅವ್ರಿಗೆ ಏನನ್ನು ಎಕ್ಸಸೈಸ್ ಮಾಡಿಸ್ಬೇಕು ಮತ್ತೆ ಹೇಗೆ ಇರ್ಬೇಕಂತ ಯಾವುದು ಏನು ಹೇಳ್ಕೊಡೋದಿಲ್ಲ ಸುಮ್ಮನೆ ಅವ್ರ ಪಾರಿಗೆ ಅವ್ರು ಬೆಳೀತಾ ಇರ್ತಾರೆ ನಾವು ಪಾರಿಗೆ ನಾವು ಈ ಕಡೆ ಕೆಲಸ ಮಾಡ್ತಾ ಇರ್ತೀವಿ ಅಷ್ಟೇ ಅಷ್ಟೇ ಮಾಡ್ತೀವಿ ನೋಡಿ ಅದರಿಂದ ದೇಹಕ್ಕೆ ತುಂಬ ಪರಿಣಾಮ ಉಂಟಾಗುತ್ತೆ ಆಮೇಲೆ ಎಂಡೋಕ್ರೈನ್ ಚೇಂಜಸ್ ಆ ಫೀಮೇಲ್ಸಲ್ಲಿ ಜಾಸ್ತಿ ಬೇಗ ಗೊತ್ತಾಗೋದಿಲ್ಲ ಒಂದು ಲೇಟ್ ಸ್ಟೇಜಾಗಿ ಗೊತ್ತಾಗುತ್ತೆ ಇದರಲ್ಲಿ ಅರ್ಲಿ ಅಂದರೆ ಏನು ಗೊತ್ತಾಗಲ್ಲ ಬೇಕಂದ್ರೆ ಬೇಗ ನಾವು ಕಂಡುಹಿಡಿದು ಟ್ರೀಟ್ಮೆಂಟ್ ಕೊಡಬೇಕಂತ ಬಟ್
ತಂದೆ ತಾಯಿಗಳು ನಿರ್ಲಕ್ಷ್ಯವಾಗಿರ್ತಾರೆ. ಅವಾಗ ಮಗುಗೆ ಗೊತ್ತಾಗೋದಿಲ್ಲ ಏನು ರೈಟು ಏನು ರಾಂಗ್ ಅಂತ. ಈಗ 12 ವರ್ಷ 14 ವರ್ಷ 17 ವರ್ಷ ಆದಾಗ ಅವ್ರಿಗೆ ಗೊತ್ತಿರುತ್ತೆ ಇರೆಗಲ್ ಪೀರಿಯಡ್ ಬರ್ತಾ ಇದ್ರೆ ಇನ್ನ ಏನಿಲ್ಲ ಸುಮ್ಮನೆ ಆಗುತ್ತೆ ಹೋಗು ಮುಂದೆ ಹೋಗು ಮುಂದೆ ಹೋಗು. ಬಟ್ ಆ ಮುಂದೆ ಹೋಗು ಅನ್ನೋದು ಆ ಸಿವಿಯರಿಟಿ ಜಾಸ್ತಿ ಆಗಿ ಆಗಿ ಅದೇ ಎಂಡೋಕ್ರೈನ್ ಚೇಂಜಸ್ ಆಗಿ ಆಗಿ ಒಂದು ರೆಸಿಸ್ಟೆನ್ಸ್ ಸ್ಟೇಜ್ ಹೋಗುತ್ತೆ. ಅವಾಗ ಅವ್ರು ಮದುವೆ ಆಗ್ಬಿಡ್ತಾರೆ 28-32 ಇಯರ್ಸ್ ಮದುವೆ ಆಗ್ತಾರೆ ಅವಾಗ. ಅವಾಗ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಖಂಡಿತ ಡಾಕ್ಟರ್, ಇದರ ಬಗ್ಗೆ ಮತ್ತಷ್ಟು ಮಾತನಾಡೋಣ. ಒಂದು ಕರೆ ಸಿದ್ಧವಾಗಿದೆ. ಹಲೋ ನಮಸ್ತೆ. ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ದಯವಿಟ್ಟು ಟಿವಿ ನೋಡ್ಕೊಂಡು ಮಾತನಾಡಬೇಡಿ. ಟಿವಿ ವಾಲ್ಯೂಮ್ ಅನ್ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ ಹೊರಗಡೆ ಬಂದು ಮಾತನಾಡಿ. ಹಲೋ ಡಾಕ್ಟರ್, ಹೇಳಿ ಸರ್. ಸರ್, ಡಾಕ್ಟರ್ ಮಾತಾಡ್ತಿರೋದು? ಹಾ ಹೌದು, ಹೇಳಿ ಸರ್. ನಮ್ಮ ಅಕ್ಕಿಗೆ ಇದಾಗಿಲ್ಲ ಸರ್, ಅದಕ್ಕೆ ಕಾಲ್ ಮಾಡಿ ಟಿವಿ ನೋಡಿ ಕಾಲ್ ಮಾಡಿದ್ದೀವಿ ಸರ್ ನಾವು. ಹೌದು, ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಈಗ ಭಾವಿಗತಿ ಸರ್ ಒಂದು 10 ವರ್ಷ ಆಯ್ತು ಸರ್. ಅಲ್ಲೇ ಈಗ ಒಂದ್ ಕೆಲಸ ಮಾಡಿ, 10 ವರ್ಷದಿಂದ ಟ್ರೈ ಮಾಡ್ತಾ ಇದಾರಲ್ಲ. ಹಾ ಏನ್ ಸರ್? ಈಗ 10 ವರ್ಷದಿಂದ ಟ್ರೈ ಮಾಡಿದಾರಲ್ಲ. ಸರ್, ಈಗ ಅವ್ರದ್ದು ರಿಪೋರ್ಟ್ಸ್ ಎಲ್ಲ ತಗೊಂಬನ್ನಿ, ನಿಮ್ಮ ಅಣ್ಣ ಮತ್ತೆ ನಿಮ್ಮ ಅತ್ತಿಗೆ ಇಬ್ರು ಕಳ್ಸ್ಕೊಡಿ. ಆ ರಿಪೋರ್ಟ್ಸ್ ನೋಡ್ಕೊಂಡು ಆಗುತ್ತೆ ಅಲ್ಲ ಅಂತ ಹೇಳ್ತೀವಿ ಸರ್, ಓಕೆನಾ? ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಸಾಕಷ್ಟು ಕುತೂಹಲಗಳಿರುತ್ತೆ, ಯಾಕೆ ಆಗಿರೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಕಡೆ ಟೆಸ್ಟ್ ಮಾಡಿಸಿದೀವಿ ನಾವು. ಆಲ್ರೆಡಿ ಒಂದ್ಸಲ IVF ಮಾಡಿಸಿದೀವಿ, ಅದು ಫೇಲಿಯರ್ಸ್ ಆಗಿದೆ ಅಂತ ಹೇಳಿದ್ರೆ ತೊಂದರೆ ಇಲ್ಲ. ಡಾಕ್ಟರ್ ಬಹಳಷ್ಟು ಬಾರಿ ಕಾರ್ಯಕ್ರಮದಲ್ಲೇ ತಿಳಿಸ್ಕೊಟ್ಟಿದ್ದಾರೆ, 8-10 ಬಾರಿ ಫೇಲಿಯರ್ ಆಗಿರ್ತಕ್ಕಂಥ ಕೇಸಸ್ ಅನ್ನ ಕೂಡ ನಾನು ಹ್ಯಾಂಡಲ್ ಮಾಡಿದ್ದೀನಿ, ಅದು ಸಕ್ಸಸ್ ಆಗಿದೆ ಅಂತ ಹೇಳಿ. ಅದು ನಿಮಗೂ ಕೂಡ ಆಗಬಹುದು. ದೂರವಾಣಿ ಸಂಖ್ಯೆ ಬರ್ತಾ ಇದೆ ಕೆಳಗಡೆ, ನೆನಪಿರಲಿ ವೀಕ್ಷಕರೇ. ರಕ್ತ ಪರೀಕ್ಷೆಯಲ್ಲಿ 15% ರಿಯಾಯಿತಿ ಇರುತ್ತೆ. ಯಾರು 31ನೇ ತಾರೀಕು ಜನವರಿ ಒಳಗಡೆ ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡು ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡ್ಕೊಳ್ತಾರೆ, ಅವರಿಗೆ ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ಮತ್ತೊಂದು ಕರೆ ಇದೆ. ಹಲೋ ನಮಸ್ತೆ. ಹಲೋ ನಮಸ್ತೆ ಮೇಡಮ್, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿ. ಹಲೋ 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 ಸರ್, ನಮಸ್ತೆ. ನಮಸ್ತೆ. ಇದು ನನಗೆ 40 ವರ್ಷ ಆಗಿದೆ, ಓಕೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಮಗು, ಆದ್ರೆ ಗೆಡ್ಡೆ ಇದೆ ಒಂದು ಅಂತ ಇದ್ದಾರೆ. ಅದೇನ್ ಪ್ರಾಬ್ಲಮ್ ಇಲ್ವಾ ಸರ್? ಇಲ್ಲಮ್ಮ, ನಿಮಗೆ 40 ವರ್ಷ ಒಂದು ಪ್ರಾಬ್ಲಮ್, ಎರಡೊಂದು ಗಡ್ಡೆ ಇದೆ. ಎರಡನೇ ಪ್ರಾಬ್ಲಮ್, ಈಗ 40 ವರ್ಷ ಆದಾಗ ನಿಮ್ ಎಗ್ ಕ್ವಾಲಿಟಿ ತುಂಬಾ ಕಡಿಮೆ ಇರುತ್ತೆ. ಎರಡನೇದು ನಿಮ್ ಗಡ್ಡೆ ಆದಾಗ ಇನ್ನೂ ಪ್ರೆಗ್ನೆನ್ಸಿ ಇನ್ನೂ ಕಡಿಮೆ ಆಗುತ್ತೆ. ಸೊ ದಯವಿಟ್ಟು ನೋಡಿಮ್ಮ, ಅರ್ಥ ಮಾಡ್ಕೊಳ್ಳಿ, ಒಂದ್ ಮಗು ಆಗ್ಬೇಕಂದ್ರೆ ಕ್ವಾಲಿಟಿ ಆಫ್ ಎಗ್ಗು ಚೆನ್ನಾಗಿರ್ಬೇಕು, ನಿಮ್ಮ ಗರ್ಭಜಲ ಚೆನ್ನಾಗಿ ಇರಬೇಕು. ಈ ಗಡ್ಡೆ ಗಡ್ಡೆ ಅಂತ ಇದ್ದಾಗ ಏನೋ ಒಂದು ನೀವು ಮಾಡ್ಕೊಂಡ್ರೆ ಅನ್ಕೊಳ್ಳಿ, ಅದರಲ್ಲಿ ಅಭೋಚನ ರಿಸ್ಕ್ ಜಾಸ್ತಿ ಇರುತ್ತೆ. ಮತ್ತೆ ಪ್ರೆಗ್ನೆನ್ಸಿ 9 ತಿಂಗಳು ಹೋಗ್ಬೇಕಾದ್ರೆ ಎಷ್ಟೊಂದು ಸಿಕ್ಕ ಬ್ಲೀಡಿಂಗ್ ಆಗುತ್ತೆ, ಮತ್ತೆ ಡೆಲಿವರಿ ಆಗ್ಬೇಕಾದ್ರೆ ತುಂಬಾ ತೊಂದರೆ ಉಂಟಾಗುತ್ತೆ. ಡೆಲಿವರಿ ಆದ ಬಳಿಕನೂ ರಕ್ತಸ್ರಾವ ಜಾಸ್ತಿ ಆಗ್ಬಿಟ್ಟು ಗರ್ಭಚಿಲ ತೆಗೆಯುವಂತ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ನನ್ನ ಪ್ರಕಾರ, ನಂಗೆ ಅನ್ಸೋ ಮಟ್ಟಿಗೆ, ನಾನು ರಿಪೋರ್ಟ್ ನೋಡಿಲ್ಲ ನಿಮ್ದು, ಬಟ್ ಒಂದ್ಸಲಿ ಬಂದಾಗ ಸ್ಕ್ಯಾನಿಂಗ್ ಮಾಡಿದಾಗ ನಿಮಗೆ ಸರ್ಜರಿ ಅಂದರೆ ಟೆಸ್ಟ್ ಬೇಬಿ ಮಾಡೋಕ್ಕಿಂತ ಮುಂಚೆನೆ ನಿಮ್ಗೆ ಗಡ್ಡೆ ತೆಗೆದ್ರೆ ಒಳ್ಳೇದು ಅಂದ್ಕೊಂಡಿದ್ದೀನಿ. ಬಟ್ ಆ ಸೈಜ್ ಮೇಲೆ ಡಿಪೆಂಡು, ಅದು ಎಲ್ಲಿದೆ, ಯಾವ ಸೈಜಿಗಿದೆ, ಎಷ್ಟಿದೆ, ನಂಬರ್ಸ್ ಎಷ್ಟಿದೆ, ಎಲ್ಲ ನೋಡಿಕೊಂಡು ಆಮೇಲೆ ಹೇಳ್ತೀನಮ್ಮ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಯಾವುದೇ ರೀತಿಯಾದಂತಹ ಮಾಹಿತಿ ಬೇಕಾಗಿತ್ತು ಅಂತ ಹೇಳಿದ್ರೆ ಕೆಳಗಡೆ ದೂರವಾಣಿ ಸಂಖ್ಯೆ ಬರ್ತಾ ಇದೆ, ಸೊ ಕರೆ ಮಾಡಿದ್ರ ಮುಖಾಂತರ ಅಪಾಯಿಂಟ್ಮೆಂಟ್ ನ ಫಿಕ್ಸ್ ಮಾಡ್ಕೊಳ್ಬಹುದು. ವೀಕ್ಷಕರೇ, ನೀವು ಕೂಡ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದಾಗಿದೆ. ಬಂಜೆತನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳಿರಬಹುದು, PCOD, ಥೈರಾಯ್ಡ್ ಆಗಿರಬಹುದು, ಇನ್ನು ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇದೆ, ಮತ್ತೆ ಮೊಟಿಲಿಟಿ ಇಲ್ಲ, ಈ ರೀತಿಯಾದಂತಹ ಸಮಸ್ಯೆಗಳನ್ನ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದೀವಿ. ಪದೇ ಪದೇ ಅಬಾರ್ಷನ್ಸ್ ಆಗ್ತಾ ಇದೆ, ಗರ್ಭಕೋಶದಲ್ಲಿ ಕಡ್ಡೆ ಇದೆ, PCOD ಆಗಿರಬಹುದು, ಸೊ ಸಾಮಾನ್ಯವಾಗಿ ಟ್ಯೂಬಲ್ ಬ್ಲಾಕೇಜಸ್ ಅನ್ನುವಂಥದ್ದನ್ನ ಕೂಡ ಕಾಣಿಸ್ತಾ ಇದೀವಿ. ಸೊ ಬೇರೆ ಬೇರೆ ಕಾರಣಗಳಿಂದಲೂ ಕೂಡ ಬಂಜೆತನ ಉಂಟಾಗಬಹುದು. ಅದು ನಿಮ್ಮ ಗಮನಕ್ಕೆ ಬಂದು ಅದು ಸಾಲು ಆಗದೇ ಇರುವಂತಹ ಪ್ರಾಬ್ಲಮ್ ಅಂತ ಡಾಕ್ಟರ್ ಹೇಳಿದ್ರೆ ಒಮ್ಮೆ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡೋದ್ರ ಮುಖಾಂತರ. ನಮ್ಮ ಜೊತೆ ಎಕ್ಸ್ಪರ್ಟ್ ಇದ್ದಾರೆ ಡಾಕ್ಟರ್ ವಿಜಯ್ ಕುಮಾರ್ ಅವರು, ಸೊ ಅವರೊಟ್ಟಿಗೆ ಮಾತನಾಡೋದ್ರ ಮುಖಾಂತರ ಅವರ ಸಲಹೆ ಮುಖಾಂತರ ನೀವು ಮುಂದಿನ ಹೆಜ್ಜೆ ಏನಿಡಬಹುದು ಎಲ್ಲ ಮಾಹಿತಿಯನ್ನ ತಿಳ್ಕೊಳ್ಬಹುದಾಗಿದೆ. ಡಾಕ್ಟರ್, ಈಗ ಥೈರಾಯ್ಡ್ ಅನ್ನುವಂಥದ್ದು ನಾವು ಮಹಿಳೆಯರಲ್ಲಿ ನೋಡ್ತಾ ಇದೀವಿ, ಸೊ ನೀವು ಹೇಳ್ತಿದ್ರೆ ಅವಾಗ ಇರ್ರೆಗ್ಯುಲರ್ ಪೀರಿಯಡ್ಸ್ನ ಬಗ್ಗೆ, ಸೊ ಥೈರಾಯ್ಡ್ ಕೂಡ ಕಾರಣ ಆಗಬಹುದಾ? ಖಂಡಿತವಾಗಿಯೂ, ಈ ಥೈರಾಯ್ಡ್ ಅನ್ನೋ ಹಾರ್ಮೋನ್ಸು ಬೇಸಿಕ್ ಹಾರ್ಮೋನ್ ಫಿಮೇಲ್ಸಲ್ಲಿ ಬೇಕೇ ಬೇಕು. ಏನಕ್ಕೆ, ಒಂದು ಬಾಡಿ ವೇಟ್ ಮೇಂಟೈನ್ ಮಾಡುತ್ತೆ, ಇನ್ನೊಂದು ಎಂಡೋಕ್ರೈನ್ ಅಂದ್ರೇನು ಆ ಹಾರ್ಮೋನ್ಸ್ ಕರೆಕ್ಟಾಗಿ ರಿಲೀಸ್ ಆಗುತ್ತೆ, ಮತ್ತು ಓವುಲೇಷನ್ ಆದ್ರೂ ಎಗ್ ಕರೆಕ್ಟಾಗಿ ಓವುಲೇಷನ್ ಆಗಕ್ಕೆ ಬಿಡುತ್ತೆ, ಆಮೇಲೆ ಮಗು ಆದಾಗೂ ಅಬಾರ್ಷನ್ ಆಗದಿದ್ದಂಗೆ ಬಿಡುತ್ತೆ, ಆಮೇಲೆ ಮಗು ಆದ ಬಳಿಕನೂ ಆ ಥೈರಾಯ್ಡ್ ಬಂದರೆ ಬುದ್ಧಿ ಮಾನ್ಯತೆ ಆಗ್ಬಿಡುತ್ತೆ. ಇವೆಲ್ಲ ಡಿಫೆಕ್ಟ್ಸ್ ಬರ್ತವೆ ನೋಡಿ. ಒಂದೇ ಒಂದು ಸಿಂಪಲ್ ಥೈರಾಯ್ಡಿಂದ ಎಷ್ಟು ಪ್ರಾಬ್ಲಮ್ ಉಂಟಾಗುತ್ತೆ ಅಂದರೆ, ಫಸ್ಟಿಂದನೇ ಎಗ್ಗು ಉತ್ಪತ್ತಿ ಆಗೋದ್ರಿಂದ ಎಗ್ ರಿಲೀಸ್ ಆಗೋರಿಗೂ, ರಿಲೀಸ್ ಆಗಿ ಎಂಬ್ರಿ ಆಗೋದಾಗೂ ಅವಾಗಲೇ ಬೇಕಾಗುತ್ತೆ. ಅದಕ್ಕೇ ಯಾವ ಹೆಣ್ಮಕ್ಳಿಗೆ ಇರೆಗ ಪೀರಿಯಡ್ಸ್ ಇರುತ್ತೋ ಅವ್ರಿಗೆ ಥೈರಾಯ್ಡ್ ಚೆಕ್ ಮಾಡೇ ಮಾಡ್ತೀವಿ. ಅಂದರೆ ಈ ಪಾಲಿಸಿಸ್ಟಿಕ್ ಓವರೀಸು ಮತ್ತು ಥೈರಾಯ್ಡು ಎರಡು ಹ್ಯಾಂಡ್ ಇನ್ ಹ್ಯಾಂಡ್, ಅಂದರೆ ಒಂದು ಥರ ಹೋಗ್ತಾ ಇರುತ್ತೆ, ಒಂದು ಕಾಯಿಂದ ಎರಡು ಭಾಗ ಇದ್ದಂಗೆ. ಎಸ್ ಡಾಕ್ಟರ್, ಕರೆಗಳು ಸೇತುವಾಗಿದೆ. ಹಲೋ ನಮಸ್ತೆ. ಹಲೋ
ಡಾಕ್ಟರ್ ಇದಾರೆ ಮಾತನಾಡಿ. ಹಲೋ ಹೇಳಿಮ್ಮ. ಸರ್ ನನ್ನ ಹೆಸರು ಶ್ವೇತಾ ಅಂತ, ನಂಗೆ 24 ಇಯರ್ಸ್ ಇವಾಗ. ಓಕೆ ಮ. ಮದುವೆ ಆಗಿ ಒಂದ್ ವರ್ಷ ಅಷ್ಟೇ ಸರ್ ಆಗಿರೋದು. ಓಕೆ. ಆದ್ರಿಂದ ಇವಾಗ ನಾನು ಟೆಸ್ಟ್ ಎಲ್ಲ ಮಾಡಿಸ್ತೆ ಹೋಗಿ, ಅಲ್ಲಿ ಟ್ಯೂಬ್ ಟೆಸ್ಟ್ ಅಂತ ಮಾಡಿದ್ರು. ಅಲ್ಲಿ ನಿಮ್ದು ಟ್ಯೂಬ್ ಅಲ್ಲಿ ಒಂದ್ ಟ್ಯೂಬ್ ಚೆನ್ನಾಗಿದೆ, ಇನ್ನೊಂದು ಟ್ಯೂಬ್ ಬ್ಲಾಕ್ ಆಗಿದೆ ಅಂತ ಹೇಳಿದ್ರು. ಓಕೆ. ಅದಕ್ಕೆ ಏನು ಏನು ಮುಂದೆ ಪ್ರಾಬ್ಲಮ್? ಶ್ವೇತಾ ಅವರೇ, ಮುಂದೆ ಏನು ತೊಂದರೆ ಇಲ್ಲ. ಒಂದ್ ಟ್ಯೂಬ್ ಅನ್ನು ಮಗು ಆಗುತ್ತೆ. ಈಗ ಮದುವೆ ಆಗಿ ಒಂದ್ ವರ್ಷನೇ ಆಗಿದೆ ನಿಮ್ದು, ಇನ್ನು ಯಂಗ್ ವಯಸ್ಸು, ಚಿಂತೆ ಮಾಡಬೇಡಿ. ಫಸ್ಟ್ 3 ತಿಂಗಳು 6 ತಿಂಗಳು ಟ್ರೈ ಮಾಡಿ ನ್ಯಾಚುರಲ್ ಆಗಿ, ಯಾಕಂದ್ರೆ ಇನ್ನೂ ವಯಸ್ಸು ಕಡಿಮೆ ಇದೆ. ಸಮ್ ಟೈಮ್ಸ್ ಅದು ಏನು ಎಚ್ ಎಸ್ ಅಲ್ಲಿ ಟ್ಯೂಬ್ ಬ್ಲಾಕ್ ಅಂತ ಇದೆಯಲ್ವಾ, ಸಮ್ ಅದು ಸ್ಪ್ಯಾಸಮಿಂದ ಆಗುತ್ತೆ. ಸೊ ಇಷ್ಟು ಬೇಗ ನೀವು ಗಡಿಬಿಡಿಯಾಗಿ ಸರ್ಜರಿ ಮಾಡೋದೇನು ಬೇಡ. ಅಂದ್ರೆ ಏನರ್ಥ, ಆ ಇನ್ನೊಂದು ಟ್ಯೂಬನ್ನು ನಾವು ಗರ್ಭಚೀಲ ಮುಖ ಅಂದರೆ ದುರ್ಬಿನ್ ಮುಖಾಂತರ ಓಪನ್ ಮಾಡ್ಬೋದು, ಅದರ ಅವಶ್ಯಕತೆ ಇಲ್ಲ. ಇನ್ನು ಈಗ ನೀವು ಅಂದರೆ ಕರೆಕ್ಟಾಗಿ ಅವ್ರು ಹೇಳ್ದಂಗೆ 12 to 18 ದಿನ ಇಂಟರ್ಕೋರ್ಸ್ ಮಾಡ್ತಾ ಹೋಗಿ, ನ್ಯಾಚುರಲ್ ಆಗಿ ಟ್ರೈ ಮಾಡಿ. 6 ತಿಂಗಳಲ್ಲಿ ಆಗಿಲ್ಲ ಅಂದರೆ ಮತ್ತೆ ಡಾಕ್ಟರ್ ಮೀಟ್ ಮಾಡಿ, ಆವಾಗ ನಿಮಗೆ ಇನ್ನೊಂದು ಟ್ಯೂಬ್ ಅವಶ್ಯಕತೆ ಬೇಕಾಗುತ್ತೆ. ಅಂದರೆ ಏನರ್ಥ, ಆ ಟ್ಯೂಬ್ ಇರೋದು ಬ್ಲಾಕ್ ಆಗಿದೆ, ಅಲ್ಲಿ ಇನ್ಫೆಕ್ಷನ್ ಇಂದ ಆಗಿರುವುದೆ, ಅದರಿಂದ ನಿಮಗೆ ಮಕ್ಕಳು ಆಗ್ತಾರೆ ಅಂತ ಅರ್ಥ ಆಗುತ್ತೆ. ಅವಾಗ ನಾವೇನು ಮಾಡ್ತೀವಿ, ಹಿಸ್ಟ್ರೋಸ್ಕೋಪಿ ಲ್ಯಾಪ್ರೋಸ್ಕೋಪಿ ಅಂತ ಸರ್ಜರಿ ಮಾಡ್ತೀವಿ. ಅದು ಮಾಡಿದಾಗ 2 ಟ್ಯೂಬನ್ನು ಓಪನ್ ಮಾಡಿ ಎಲ್ಲ ವಾಶ್ ಮಾಡಿ ಕ್ಲೀನಾಗಿ ಬಿಟ್ಟಾಗ ಇಮ್ಮಿಡಿಯೇಟ್ ಆಗಿ ನೆಕ್ಸ್ಟ್ ಮಂತ್ ಪ್ರೆಗ್ನೆನ್ಸಿ ಆಗುತ್ತೆ. ಇದು ಈ ರೀತಿ ಹೋದರೆ ಸಾಕು ಶ್ವೇತಾ ಅವರೇ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಇದೆ. ಹಲೋ ನಮಸ್ತೆ. ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಟಿವಿ ನೋಡ್ಕೊಂಡು ಮಾತನಾಡ್ಬೇಡಿ, ನೇರವಾಗಿ. ಯಾವುದೇ ರೀತಿಯಾದಂತಹ ಬಂಜೆತನಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ದಲ್ಲಿ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದಾಗಿದೆ. ಆದಷ್ಟು ಪ್ರಶ್ನೆ ನೇರವಾಗಿರಲಿ, ಹಾಗೆ ಸ್ಪಷ್ಟವಾಗಿರಲಿ. ಸಮಯದ ಅಭಾವ, ಬಹಳಷ್ಟು ಜನ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಿರ್ತಾರೆ. ಎಲ್ರಿಗೂ ಕೂಡ ವಿಶೇಷವಾದಂತಹ ಪರಿಹಾರಗಳನ್ನು ತಿಳಿಸ್ಕೊಡ್ಬೇಕಾಗುತ್ತೆ. ಎಸ್ಪೆಷಲಿ ಈ ಹೆಲ್ತ್ಗೆ ಸಂಬಂಧಪಟ್ಟಂತೆ ಡಾಕ್ಟರ್ ಥೈರಾಯ್ಡ್ನ ಬಗ್ಗೆ ಹೇಳ್ತಾ ಇದ್ರೆ ಮತ್ತಷ್ಟು ಮಾಹಿತಿ. ಸೊ ಅದಕ್ಕೇನೆ, ಥೈರಾಯ್ಡ್ ಯಾವಾಗ ಎರೆಗಳು ಪಿರಿಯಡ್ಸ್ ಇರುತ್ತೋ ಅವ್ರಿಗೆ PCOD ಇರುತ್ತೆ ಮತ್ತು ಥೈರಾಯ್ಡ್ ಇರುತ್ತೆ. ಅದಕ್ಕೇನು ಮಾಡ್ತೀವಿ, ಅದನ್ನು ಅಸೆಸ್ ಮಾಡ್ತೀವಿ ಯಾವ ಗ್ರೇಡಿಂಗಲ್ಲಿದೆ. ಥೈರಾಯ್ಡನ್ನು ಹೇಗೆ ಕಂಡುಹಿಡಿಯೋದು, ಯಾವುದು ಗಡ್ಡೆ ಇರೋದಿಲ್ಲ ಏನು ಇರೋದಿಲ್ಲ, ಅದಕ್ಕೆ ಒಂದು ಸಿಂಪಲ್ ಟೆಸ್ಟ್ ಮಾಡ್ತೀವಿ. ಫಾಸ್ಟಿಂಗಲ್ಲಿ T3, T4, TFT ಅಂದರೆ ಏನು, ಥೈರಾಯ್ಡ್ ಫಂಕ್ಷನ್ TSH ಅಂತ ಮಾಡ್ತೀವಿ. 3 ಬ್ಲಡ್ ಟೆಸ್ಟ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ. ಆ ಲೆವೆಲ್ಗಿಂತ ಮೇಲೆ ಇದ್ದರೆ ಅವರಿಗೆ ಮಾತ್ರೆ ಕೊಡಲೇಬೇಕಾಗುತ್ತೆ. ಅಂದ್ರೇನು, ಅದು ಸಿಂಪಲ್ ಒಂದು ಮಾತ್ರೆ, ಚಿಕ್ಕದ ಮಾತ್ರೆ ಇರುತ್ತೆ. ಎವ್ರಿ ಡೇ ಎಂಪ್ಟಿ ಸ್ಟಮಕಲ್ಲಿ ತೆಗೆದು ಅಂದರೆ ಎದ್ದ ತಕ್ಷಣ ತೊಗೊಂಡ್ರೆ ಸಾಕು, ಅದನ್ನು ಕಂಟ್ರೋಲ್ ಮಾಡ್ಬೋದು. ಅದನ್ನು ಹಾಗೆ ಮೇಂಟೈನ್ ಮಾಡಬೇಕಲ್ಲ, ಅದು ಬಿಟ್ಟರೆ ಮತ್ತೆ ಥೈರಾಯ್ಡ್ ಬರುತ್ತೆ. ಅದಕ್ಕೆ ಏನಂತಾರೆ ಕೆಲವು ಪೇಷಂಟ್ ಬಂದ್ಬಿಟ್ಟು, ಡಾಕ್ಟರ್ ಏನು ಲೈಫ್ ಲಾಂಗ್ ತೊಗೋಬೇಕಾ? ಅದರ ಅವಶ್ಯಕತೆ ಇಲ್ಲ ನಿಮಗೆ ಲೈಫ್ ಲಾಂಗ್ ತೊಗೊಳ್ಳೋದು. ಯಾವಾಗ ಮಗು ಆಗೋವರೆಗೂ ನೀವು ತೊಗೊಳ್ಬೇಕಾಗುತ್ತೆ. ಮಗು ಡೆಲಿವರಿ ಆಗಿ ಮತ್ತೆ ರಿಪೀಟ್ ಮಾಡ್ತೀವಿ ಥೈರಾಯ್ಡ್ ಫಂಕ್ಷನ್ ಟೆಸ್ಟು, ಅದನ್ನು 6 ತಿಂಗಳವರೆಗೆ ರಿಪೀಟ್ ಮಾಡ್ತೀವಿ, ಆವಾಗ ನಿಮ್ಗೆ ನಾಮಲೇಜ್ ಆಗುತ್ತೆ. ಎಸ್ ಡಾಕ್ಟರ್, ಮತ್ತೊಂದು ಕರೆ ಇದೆ. ಹಲೋ ನಮಸ್ತೆ. ನಮಸ್ತೆ ಮೇಡಮ್. ಡಾಕ್ಟರ್ ಇದಾರೆ, ನೀರ್ವ ಪ್ರಶ್ನೆ ಕೇಳಿ. ಹಲೋ ಹೇಳಿಮ್ಮ. ಸರ್ ನನ್ನ ಹೆಸರು ಸುಗುಣ ಅಂತ ಹೇಳಿ. ಹಾ ಹೇಳಿ ಸುಗುಣ. ನಾವು ಮದ್ವೆ ಆಗಿ 11 ವರ್ಷ ಆಯ್ತು ಸರ್. ಓಕೆ. ನಮ್ಗಿನ್ನು ಮಕ್ಕಳಿಲ್ಲ ಸರ್. ಸುಗುಣ ಅವರೇ, ತುಂಬಾ ವರ್ಷ ವೈಟ್ ಮಾಡಿದೀರಾ. ನನ್ನ ಪ್ರಕಾರ ನೀವು ತೋರಿಸಿರ್ತೀರ ಎಲ್ಲಾದ್ರೂ. ಅಂದ್ರೆ ಸರ್ ತೋರಿಸಿದ್ದೀನಿ ಸರ್. ಹಾ, ನಮ್ಮ ಮನೆಯವ್ರಿಗೆ ಸ್ಪರ್ಮ್ ಕೌಂಟ್ಸ್ ಕಮ್ಮಿ ಇದೆ ಸರ್. ಓಕೆ, ಅದನ್ನ ಯಾಕೆ ಕಮ್ಮಿ ಆಗಿದೆ ಅಂತ ನಾ ಪರೀಕ್ಷೆ ಮಾಡ್ತೀನಿ ಯಜಮಾನನ. ಮತ್ತೆ ಕೆಲವೊಂದು ಸ್ಪೆಷಲ್ ಟೆಸ್ಟ್ ಮಾಡ್ಬೇಕಾಗತ್ತೆ, ಅದನ್ನ ನೋಡಿಕೊಂಡು ಹೇಗೆ ಆಗುತ್ತೆ ಅಂತ ನಾವು ಡಿಸೈಡ್ ಮಾಡ್ಬೇಕಾಗತ್ತೆ. ಅದಕ್ಕೆ ಸುಮ್ಮನೆ ನೀವು ಮತ್ತು ನಿಮ್ಮ ಯಜಮಾನರು ಒಂದು ದಿವಸ ಬಂದು ಅದನ್ನ ಒಪಿಡಿ ಕನ್ಸಲ್ಟೇಷನ್ ಮಾಡಿದಾಗ ನಿಮ್ಗೆ ಹೇಳ್ತೀನಿ ಎಕ್ಸಾಕ್ಟ್ಲಿ ಏನಾಗಬೇಕು, ಹೇಗೆ ಮಾಡಬೇಕು, ಎಷ್ಟಾಗುತ್ತೆ ಕಾಸ್ಟು, ಯಾವ್ದು ಬೆಸ್ಟ್ ಟ್ರೀಟ್ಮೆಂಟ್ ಇದೆ, ಹೇಗೆ ಸಕ್ಸಸ್ ಬರುತ್ತೆ ಅಂತ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ವಾರದ ಎಲ್ಲಾ ದಿನಗಳು ವರ್ಧನ್ ಫರ್ಟಿಲಿಟಿ ಸೆಂಟರ್ಗಳು ಓಪನ್ ಇರುತ್ತೆ. ಸೊ ಬಾಣಸವಾಡಿ ಮತ್ತು ರಾಜಾಜಿನಗರ ಎರಡು ಕಡೆ ವರ್ಧನ್ ಫರ್ಟಿಲಿಟಿ ಸೆಂಟರ್ಸ್ ಗಳಿದೆ. ನೆನಪಿರಲಿ ವೀಕ್ಷಕರೇ, ರಕ್ತ ಪರೀಕ್ಷೆಯಲ್ಲಿ 15% ರಿಯಾಯಿತಿಯನ್ನ ನೀಡ್ತಾ ಇದ್ದಾರೆ. ಹಾಗೆ ಈ ತಿಂಗಳು 31ನೇ ತಾರೀಕು ಒಳಗಡೆ ಯಾರೆಲ್ಲ ತಮ್ಮ ಹೆಸರನ್ನ ಅಪಾಯಿಂಟ್ಮೆಂಟ್ಗಾಗಿ ನೋಂದಣಿ ಮಾಡ್ತಾರೋ ಅವರಿಗೆ ಫ್ರೀ ಕನ್ಸಲ್ಟೇಷನ್ಸ್ ಇರುತ್ತೆ. ಸೊ ಹಾಗಾಗಿ ತಡ ಯಾಕೆ, ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ದೂರವಾಣಿ ಸಂಖ್ಯೆ ಬರ್ತಾ ಇದೆ, ಕರೆ ಮಾಡಿಬಿಟ್ಟು ಈಗಲೇ ನಿಮ್ಮ ಅಪಾಯಿಂಟ್ಮೆಂಟ್ ಅನ್ನ ಬುಕ್ ಮಾಡಿ. ಮತ್ತೊಂದು ಕರೆ ಇದೆ. ಹಲೋ ನಮಸ್ತೆ. ಹಲೋ, ಡಾಕ್ಟರ್ ಇದಾರೆ ಮಾತನಾಡಿ. ಹಲೋ ಹಲೋ, ಹಾ ಹೇಳಿಮ್ಮ. ಹಾ ಮೇಡಮ್ ನಮಸ್ತೆ. ನಮಸ್ತೆ ಹೇಳಿ. ಹಲೋ ಹಲೋ ಹೇಳಿಮ್ಮ. ನಮಸ್ತೆ ಹೇಳಿ. ಕೇಳಿಸ್ತಿದೆ ಸರ್? ಕೇಳಿಸುತ್ತೆ ಹೇಳಿ. ಶಶಿಕಲಾ ಅಂತ. ಹಾ ಹೇಳಿ ಶಶಿಕಲಾ. 3 ವರ್ಷ ಆಯ್ತು ಪ್ರೆಗ್ನೆನ್ಸಿಗೆ ಟೆಸ್ಟ್ ಮಾಡ್ತಾನೆ ಇದೀವಿ. ಓಕೆ. ಟಿವಿ ನೋಡ್ಕೊಂಡು ಮಾತನಾಡ್ಬೇಡಿಮ್ಮ, ಡಾಕ್ಟರ್ ಕೇಳಿಸ್ಕೊಳ್ತಾ ಇದ್ದಾರೆ. ಪ್ರಶ್ನೆ ಕೇಳಿ, ಏನ್ ಸಮಸ್ಯೆ ಇದೆ ತಿಳಿಸಿ. ಹಲೋ, ಅದೇ 3 ವರ್ಷ ಆಗಿದೆ. ಆಯ್ತು, ಗೊತ್ತಾಯ್ತು ಈಗ. ಟಿವಿ, ಹಾ ಹೇಳಿ.
ಎಷ್ಟು ತಿಂಗಳಿಗೆ ಅಬಾರ್ಷನ್ ಆಗುತ್ತಮ್ಮ? ಒಂದೂವರೆ ತಿಂಗಳಿಗೆ ಆಗುತ್ತೆ. ಈಗ ಮೂರ್ಸಲ ಆಗಿದೆಯಾ? ಮೂರ್ ವರ್ಷ ಆಗಿದೆ, ಮೂರ್ ಸಲನು ಆಗಿದೆ. ಅದಕ್ಕೆ 15 ದಿವಸ 15 ದಿವಸ ಆದ್ಮೇಲೆ ತಿರ್ಗಾ ಆಪರೇಷನ್ ಆಗ್ಬಿಡುತ್ತೆ. ಸರಿ ಮ್ಯಾಮ್, ಒಂದ್ ಕೆಲಸ ಮಾಡಿ, ಸುಮ್ಮನೆ ನೀವು ನಿಮ್ಮ ರಿಪೋರ್ಟ್ ಜೊತೆಗೆ ನಿಮ್ಮ ಯಜಮಾನ್ ಕರ್ಕೊಂಬನ್ನಿ. ಇದು ಒಂಥರ ಇಂಟ್ರೆಸ್ಟಿಂಗ್ ಇದೆ ಅಂದ್ರೆ, ಏನು ಈ ತರ ತುಂಬಾ ಕೇಸಸ್ ಹ್ಯಾಂಡಲ್ ಮಾಡ್ತೀವಿ ನಾವು. 5-6 ಅಬಾರ್ಷನ್ ಆಗಿರೋ, 8 ಅಬಾರ್ಷನ್ ಆಗಿರೋ ಎಲ್ಲ ಮಕ್ಕಳು ಮಾಡ್ಕೊಟ್ಟಿದ್ವಿ. ನಿಮ್ದು 3 ಆಗಿದೆ, ಅದಕ್ಕೆ ರೀಸನ್ಸ್ ಹುಡ್ಕಬೇಕು ನಾವು. ಅಂದ್ರೆ ನಿಮ್ಮ ಬ್ಲಡ್ ಅಲ್ಲಿ ದೋಷ ಇದೆಯಾ, ಅಥವಾ ಗರ್ಭದಲ್ಲಿ ತೊಂದರೆ ಇದೆಯಾ, ಅಥವಾ ಜೆನೆಟಿಕ್ ತೊಂದರೆ ಇದೆಯಾ, ಅಥವಾ ಅನ್ಎಕ್ಸ್ಪ್ಲೈನ್ ಕಾಲ್ ಅಂತಾರೆ, ಎಲ್ಲೂ ಕಾಣ ಇದ್ರೂ ಮತ್ತೆ ಆಗುತ್ತೆ ಅಬಾರ್ಷನ್. ಅದಕ್ಕೆಲ್ಲ ಟ್ರೀಟ್ಮೆಂಟ್ ಇದೆ, ಒಂದೊಂದಕ್ಕೂ ಲಿಂಕ್ ಇರುತ್ತೆ. ಸೊ ನೀವು ನಿಮ್ಮ ಯಜಮಾನ್ ಜೊತೆಗೆ ಒಂದ್ ದಿವಸ ಬಂದು ಅದಕ್ಕೆ 3D 4D ಸ್ಕ್ಯಾನಿಂಗ್ ಮಾಡಿದಾಗ ಗೊತ್ತಾಗುತ್ತೆ ಡಿಫೆಕ್ಟ್ಸ್ ಏನಿದೆ, ಒಳಗಡೆ ಏನು ತೊಂದರೆ ಇದೆ ಅಂತ ಗೊತ್ತಾಗುತ್ತೆ. ಸೊ ದಯವಿಟ್ಟು ಈ ರೀತಿ ಮಾಧ್ಯಮ ಮುಖಾಂತರ ಪೂರ್ತಿ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ. ಅದಕ್ಕೆ ನಿಮಗೆ ಕಂಪ್ಲೀಟ್ ಟ್ರೀಟ್ಮೆಂಟ್ ಬೇಕಂತಂದ್ರೆ ಅದನ್ನ ಬಂದು ತೋರಿಸಬೇಕಾಗುತ್ತೆ. ಧನ್ಯವಾದ. ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಇದಕ್ಕೆ ಯಾವ ರೀತಿಯಾದಂತಹ ವಿಶೇಷವಾದಂತಹ ಟ್ರೀಟ್ಮೆಂಟ್ ನೀಡಲಾಗುತ್ತೆ ಎಲ್ಲ ಮಾಹಿತಿಯನ್ನ ಡಾಕ್ಟರ್ ನಿಮಗೆ ತಿಳಿಸ್ಕೊಡ್ತಾರೆ. ಮುಂದಿನ ಕರೆ. ಹಲೋ, ನಮಸ್ತೆ. ನಮಸ್ಕಾರ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಸರ್, ನಮಸ್ತೆ. ನಮಸ್ತೆ ಹೇಳಿ ಸರ್. ಸರ್, ನನ್ನ ಹೆಸರು ರಾಜು ಅಂತ ಹೇಳಿ. ಹೇಳಿ ರಾಜು. ಏನಿಲ್ಲ ಸರ್, ಈಗ ನಾವು ಸೆಕ್ಸ್ ಮಾಡ್ತೀವಲ್ಲ, ಅವಾಗ ಅದು ಧಾತು ಅಂತಾರ ಸರ್, ಧಾತು ಸ್ವಲ್ಪ ಕಮ್ಮಿ ಬರ್ತಾ ಇದೆ. ಸೊ ಅದಕ್ಕೆ ಏನಾದ್ರು ಇಂಪ್ರೂವ್ಮೆಂಟ್ ಆಗೋಕೆ ಏನಾದ್ರು ಸೊಲ್ಯೂಷನ್ ಇದೆ ಅಂತ? ಇದೆ ಸರ್. ಒಂದು, ನಿಮ್ ಡಯಟ್ ಕರೆಕ್ಟ್ ಆಗಿರ್ಬೇಕು. ಅಂದ್ರೆ ನಿಮ್ಮ ಬಾಡಿ ಅಂದ್ರೆ ಹ್ಯಾಬಿಟ್ಸ್ ಚೆನ್ನಾಗಿರ್ಬೇಕು. ಅಂದ್ರೆ ಏನು, ಸ್ಮೋಕಿಂಗ್ ಮಾಡಬಾರ್ದು, ಆಲ್ಕೋಹಾಲ್ ಮಾಡಬಾರ್ದು, ಮತ್ತೆ ತುಂಬಾ ಸ್ಟ್ರೈನ್ ಓವರ್ ವರ್ಕ್ ಮಾಡ್ತಾರಲ್ಲ, 12 hours 16 hours ಕೆಲಸ ಮಾಡ್ತಾರಲ್ಲ, ಅದು ಮತ್ತೆ ವರ್ಕಿಂಗ್ ಕಂಡೀಷನ್ಸ್ ಇದ್ದಲ್ಲ ನಿಮ್ದು, ಅದು ಡೇ ಟೈಮ್ ಇರಬೇಕು. ಆಮೇಲೆ ಸೌಂಡ್ ಸ್ಲೀಪ್, 6-8 hours ನಿದ್ದೆ ಮಾಡಬೇಕು. ಡ್ರಿಂಕ್ ಪ್ಲೆಂಟಿ ಆಫ್ ವಾಟರ್, ಅದು ಇಂಪಾರ್ಟೆಂಟು. ಆಮೇಲೆ ಫುಡ್ಡಲ್ಲಿ ಜಂಕ್ ಫುಡ್ಸನ್ನು ಅವಾಯ್ಡ್ ಮಾಡಬೇಕು. ಇದರಲ್ಲಿ ಎಲ್ಲ ಏನು ಗೊತ್ತಾ, ನೀವು ಹೇಗೆ ಕನ್ಸ್ಯೂಮ್ ಮಾಡ್ತೀರಾ ಅದೇ ರೀತಿ ನಮ್ಮ ಪ್ರೊಡಕ್ಷನ್ ಇರುತ್ತೆ. ಸೊ ನೀವು ತುಂಬ ಏನೋ ಜಾಸ್ತಿ ಕೆಲಸ ಮಾಡಿ ಹೀಟಲ್ಲಿ ಕೆಲಸ ಮಾಡಿದಾಗ ಎಲ್ಲ ಡ್ರೈ ಆಗುತ್ತೆ. ಅದಕ್ಕೆಲ್ಲ ಕಾರಣಗಳು ನೀವೇ ಸ್ವತಃ ಇರ್ತೀರ. ಸೊ ಅದನ್ನು ನೀವು ಹೇಗೆ ಚೇಂಜ್ ಮಾಡಬೇಕು ನಾನು ಹೇಳಿದಿನಲ್ಲ, ಇನ್ನೂ ಕೆಲವೊಂದು ಮೆಡಿಸಿನ್ಸ್ ಇದೆ, ನೀವು ಬಂದಾಗ ಹೇಳ್ತೀನಿ. ಅದನ್ನ ನಾವು ಪರೀಕ್ಷೆ ಮಾಡ್ತೀವಿ, ಎಷ್ಟು ವಾಲ್ಯೂಮ್ ಬರ್ತಾ ಇದೆ, ಅಥವಾ ಡಕ್ಟ್ ಬ್ಲಾಕ್ ಆಗಿದೆಯಾ, ಅದು ಸ್ಕ್ಯಾನಿಂಗ್ ಮಾಡ್ಬಿಟ್ಟು ಇನ್ನೂ ಗೊತ್ತಾಗುತ್ತೆ ನಮಗೆ. ಅಂದ್ರೆ ಏನು, ಒಂದು ಟ್ರ್ಯಾಕ್ಟ್ ಇರುತ್ತೆ ಫ್ರಮ್ ದಿ ಟೆಸ್ಟಿಸ್ ಇಂದ ಆಚೆ ಬರಬೇಕಾದ್ರೆ ಆ ಫುಲ್ ಪೈಪ್ ಅನ್ನ ಇಟ್ಕೊಂಡು ನೋಡ್ತೀವಿ, ಇಲ್ಲಾದ್ರೆ ಬ್ಲಾಕ್ ಆಗಿದೆಯಾ, ಬ್ಲಾಕ್ ಇಂದ ಕಮ್ಮಿ ಬರ್ತದೆ ನೋಡ್ಬಿಟ್ಟು ಹೇಳ್ತೀವಿ ಸರ್. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ನೀವು ಕೂಡ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ನೆನಪಿರಲಿ, ಬಂಜೆತನಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಏನೇ ಇದ್ರೂ ಕಾರ್ಯಕ್ರಮಕ್ಕೆ ಕರೆ ಮಾಡೋದ್ರ ಮುಖಾಂತರ ಡಾಕ್ಟರ್ ಒಟ್ಟಿಗೆ ನೇರವಾಗಿ ಸಮಸ್ಯೆಗಳಿಗೆ ಏನ್ ಸೊಲ್ಯೂಷನ್ಸ್ ಅನ್ನೋದನ್ನ ತಿಳ್ಕೊಳ್ಬಹುದಾಗಿದೆ. ಡಾಕ್ಟರ್, PCOD ಮತ್ತೆ ಥೈರಾಯ್ಡ್ ಬಗ್ಗೆ ಮಾತಾಡಿದ್ದಾ ಇತ್ತು. ಈಗ ಒಬ್ರು ಕರೆ ಮಾಡಿದವ್ರು ಹೇಳ್ತಾ ಇದ್ರು ಟ್ಯೂಬಲ್ ಬ್ಲಾಕೇಜಸ್ ಆಗಿದೆ ಅಂತ. ನೀವ್ ಅದಕ್ಕೆ ಹೇಳ್ತಾ ಇದ್ರೆ ಇನ್ಫೆಕ್ಷನ್ಸ್ ಆಗಿರಬಹುದು ಅಂತ. ಯಾವ ರೀತಿ ಇನ್ಫೆಕ್ಷನ್ಸ್ ಆಗುತ್ತೆ ಡಾಕ್ಟರ್? ಖಂಡಿತವಾಗಿ ಇನ್ಫೆಕ್ಷನ್ಸ್ ಇದು ಕಾಮನೆಸ್ಟ್ ಕಾಸ್ ನಮ್ ಇಂಡಿಯಾದಲ್ಲಿ. ಏನಂದ್ರೆ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ. ಅಂದ್ರೆ ಏನು, ಈಗ ಇಬ್ರು ಸಂಭೋಗ ಮಾಡಿದಾಗ ಕ್ರಾಸ್ ಇನ್ಫೆಕ್ಷನ್ ಆಗುತ್ತೆ. ಅಂದ್ರೆ ಏನು, ಪುರುಷರಿಂದ ಹೆಣ್ಮಕ್ಳು ಹೋಗೋದು, ಹೆಣ್ಮಕ್ಳಿಂದ ಪುರುಷರು ಬರೋದು ಒಂದು. ಎರಡನೇದು, ಸಪ್ರೇಟ್ ಆಗಿ ಫೀಮೇಲ್ಸ್ಗೆ ಏರ್ ಇಂದ ಬರುತ್ತೆ ಕೆಲವೊಂದ್ಸಲಿ, ಅಥವಾ ಹಳೆ ಅವ್ರಿಗೆ ಟಿ ವಿ ಕಾಯಿಲೆ ಇದ್ದಾಗ, ಯಾರು ಚಿಕ್ಕ ಹುಡುಗರಿದ್ದಾಗ, ಅಥವಾ ಅಲ್ಲಿ ಇಲ್ಲಿ ತಾತ ಅಜ್ಜಿ ಜೊತೆಗಿದ್ದಾಗ ಅವ್ರಿಗೆ ಟಿ ಬಿ ಕಾಯಿಲೆ ಇದ್ರೆ ಮಕ್ಕಳಿಗೆ ಬರುತ್ತೆ. ಮಕ್ಕಳಿಗೆ ಬಂದಾಗ ಆ ಲಂಗ್ ಇನ್ಫೆಕ್ಷನ್ ಆಗ್ಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಅವಾಗ ಸ್ಪ್ರೆಡ್ ಆದಾಗ ಟ್ಯೂಬ್ಗೆ ಬೇಗ ಹೋಗಿ ಅಟ್ಯಾಚ್ ಆಗ್ಬಿಡ್ತದೆ. ಆ ಟ್ಯೂಬಲ್ ಅಟ್ಯಾಚ್ ಆದಾಗ ಅದು ಚಿಕ್ಕವರ್ಬೇಕಾದ್ರೆ ಅಂದ್ರೆ ಏನು, ಮೆಚೂರ್ ಆಗಬೇಕಾದ್ರೆ ಏನು ಗೊತ್ತಾಗಲ್ಲ, ಅದು ಗ್ರ್ಯಾಜುಲಿ ಅದು ಟ್ಯೂಬ್ ಬ್ಲಾಕ್ ಮಾಡ್ತಾ ಹೋಗುತ್ತೆ, ಅದು ದಪ್ಪ ಮಾಡುತ್ತೆ, ನೀರು ತುಂಬಿಕೊಳ್ಳುತ್ತೆ, ಅದನ್ನೆಲ್ಲ ಏನು ಗೊತ್ತಾಗಲ್ಲ, ಸಿಂಪ್ಟಮ್ಸ್ ಏನೇನು ಬರೋದಿಲ್ಲ. ಅದಕ್ಕೇನೆ ಯಾವಾಗ ಮಗು ಬೇಕಂದಾಗ ನಾವು ಎಕ್ಸ್ರೇ ಮಾಡಿದಾಗ ಅಥವಾ ಸ್ಕ್ಯಾನಿಂಗ್ ಮಾಡಿದಾಗ ಸಡನ್ ಆಗಿ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಕೇಳ್ತಾರೆ ಇದು ಯಾವಾಗ ಆಗಿದೆ, ಎಷ್ಟು ವರ್ಷ ಆಯಿತು. ಇದಕ್ಕೆ ಎಲ್ಲ ಕಾರಣಗಳು ಸಿಗೋದೇ ಇಲ್ಲ. ಒಂದು, ಅವ್ರ ಹೈಜಿನ್ ಮೇಂಟೈನ್ ಮಾಡದೇ ಇದ್ರೆ ಅದು ಇನ್ಫೆಕ್ಷನ್ ಸ್ಪ್ರೆಡ್ ಆಗುತ್ತೆ. ಅಂದ್ರೆ ಏನು, ಅದು ಔಟ್ ಸೈಡ್ ಇಂದ ಕೆಳಗಿಂದ ಹೋಗಿ ಸ್ಪ್ರೆಡ್ ಆಗ್ಬೋದು, ಅಥವಾ ಏರ್ ಇಂದ ಬರ್ಬೋದು, ಅಥವಾ ವಾಟರ್ ಬಾರ್ನ್ ಇರ್ಬೋದು, ಎಲ್ಲೆಲ್ಲ ಇನ್ಫೆಕ್ಷನ್ಸ್ ಇರುತ್ತೆ. ಅದಕ್ಕೇನೆ ಆ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅನ್ನೋದು ಒಂದು ಮೇಜರ್ ಕಾಸ್. ಅದು ಅದ್ರಿಂದ ಏನಾಗುತ್ತೆ, ಎರಡು ಕಡೆ ಟ್ಯೂಬು ತುಂಬಾ ಡ್ಯಾಮೇಜ್ ಆಗಿ ನೀರು ತುಂಬ್ಕೊಂಡ್ಬಿಡುತ್ತೆ, ಮತ್ತೆ ಆ ಪೈಪ್ ಎಲ್ಲ ಬ್ಲಾಕ್ ಆಗ್ಬಿಡುತ್ತೆ, ಮತ್ತೆ ಯುಟ್ರಸ್ ಹಿಂದ್ಗಡೆ ಎಲ್ಲ ಅನ್ಕೊಂಡ್ಬಿಡುತ್ತೆ, ಓವರ್ ಹಿಂದ್ಗಡೆ ಅನ್ಕೊಂಡ್ಬಿಡುತ್ತೆ, ಮಾಸ್ ಆಗ್ಬಿಡುತ್ತೆ, ಪಸ್ ಆಗ್ಬಿಡುತ್ತೆ. ಸಮ್ಟೈಮ್ಸ್ ರೇರ್ ಕಂಡೀಷನ್ಸ್ ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಕಾಮನ್ ಆಗಿ ನೋಡ್ತಾ ಟಿ ಬಿ ಕಾಯಿಲೆ ಅಂತ. ಆ ಟಿ ಬಿ ಕಾಯಿಲೆಯನ್ನ ತುಂಬಾ ಕಾಮನ್ ಆಗಿ ನೋಡ್ತೀವಿ. ಅದಕ್ಕೆ ನಾವು ಲ್ಯಾಪ್ರೋಸ್ಕೋಪಿ ಮಾಡಿದಾಗೆಲ್ಲ ಅದನ್ನು ಟೆಸ್ಟ್ ಕಳಿಸ್ತೀವಿ, ಕಲ್ಚರ್ ಮಾಡ್ತೀವಿ. ಟಿ ಬಿ ಪಾಸಿಟಿವ್ ಅಂತ ಬಂದಾಗ ಅವರಿಗೆ 9 ತಿಂಗಳು ಇಲ್ಲ 1.5 ವರ್ಷ ಅವರಿಗೆ ಟಿ ಬಿ ಮಾತ್ರೆ ಕೊಡ್ತೀವಿ. ಇದು ಗೌರ್ಮೆಂಟ್ ಇಂದಾನೆ ಫ್ರೀಯಾಗಿ ಕೊಡ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ, ನಾವು ಒಂದ್ಸಲಿ ಆ ಇನ್ಫೆಕ್ಷನ್ ಕ್ಯೂರ್ ಮಾಡಿದಾಗ
ಆ ಟ್ಯೂಬ್ ಎಲ್ಲ ಫುಲ್ ನೀಟಾಗಿ ಆಗ್ಬಿಡುತ್ತೆ. ಆಮೇಲೆ ಎಷ್ಟೊಂದು ಸರಿ ನಾವು ಆ ಟಿ ಬಿ ಮಾತ್ರೆ ಕೊಡಬೇಕಾದ್ರೆ ಪ್ರೆಗ್ನೆನ್ಸಿ ಬರುತ್ತಾ ಹೋಗುತ್ತೆ. ಅದಕ್ಕೇ ಈ ಪೆಲ್ವಿಕ್ ಇನ್ಫರ್ಮಿಟಿಸ್ ಅನ್ನೋದು ತುಂಬ ಕಾಮನ್ ನೋಡ್ತಾ ಇರ್ತೀವಿ. ಅದನ್ನ ಎಸ್ಪೆಷಲಿ ಲಾಂಗ್ ಡ್ಯೂರೇಷನ್ ಇರ್ತಾರಲ್ಲ ಅಂದ್ರೆ 10 ವರ್ಷ ಮೇಲೆ ಮಕ್ಕಳಾಗಿರಲ್ಲ ಅವರಿಗೆಲ್ಲ ತುಂಬಾ ಕಾಮನ್ ಆಗಿ ಇದು ಕಾಣಿಸುತ್ತೆ. ಎಸ್ ಡಾಕ್ಟರ್, ಮತ್ತೊಂದು ಕರೆ ಇದೆ. ಹಲೋ ನಮಸ್ತೆ, ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ, ಮಾತಾಡಿ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿ. ಹಲೋ, ಹಲೋ ಸರ್, ನಾನು ನಮಸ್ಕಾರ. ನಮಸ್ಕಾರ ಹೇಳಿ. ನನ್ನ ಹೆಸರು ಸರೋಜಾ ಅಂತ. ಹೇಳಿ ಸರೋಜಾ. ನನ್ಗೆ 2 ವರ್ಷ ಆಗಿದೆ ಮದುವೆಯಾಗಿ, ಅಂದ್ರೆ ಇನ್ನ ಮಕ್ಕಳಾಗಿಲ್ಲ ಸರ್. ಈಗ ಸರೋಜಾ ಅವ್ರು ಎಲ್ಲ ತೋರಿಸಿದ್ರ ಎಲ್ಲ ಕಡೆ ಎಲ್ಲ ತೋರ್ಸಿದ್ರ ಸರ್? ಅದು ಪ್ರೆಗ್ನೆಂಟ್ ಚೆಕ್ ಮಾತ್ರ ಮಾಡಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲಮ್ಮ, ಹಾಗ ಮಾಡಬೇಡಿ. 3 ತಿಂಗಳಾಗುತ್ತೆ. ಹಾ ನೋಡಿ, ಮುಟ್ಟೆ ಸರಿ ಆಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಅಂದ್ರೆ ಎಗ್ ಕರೆಕ್ಟ್ ಆಗಿ ರಿಲೀಸ್ ಆಗ್ತಾ ಇಲ್ಲ. ಸರೋಜ ಅವರ ಟೈಮ್ ಇನ್ನು ಏನಂತ ಜಾಸ್ತಿ ಆಗಿಲ್ಲ. ದಯವಿಟ್ಟು ನೀವು ಒಂದ್ ಕೆಲಸ ಮಾಡಿ, ಬಂದು ಮೀಟ್ ಮಾಡಿ, ನೀವು ನಿಮ್ಮ ಯಜಮಾನರು ಒಟ್ಟಿಗೆ ಬನ್ನಿ. ಆ ಹಳೆ ರಿಪೋರ್ಟ್ಸ್ ಏನಿದ್ರೆ ತಗೊಂಬನ್ನಿ, ಸ್ಕ್ಯಾನಿಂಗ್ ರಿಪೋರ್ಟ್ಸು, ಸೆಮೆನ್ ರಿಪೋರ್ಟ್ಸು, ಮತ್ತೆ ಎಕ್ಸ್ರೇ ಮಾಡಿದ್ರೆ ತಗೊಂಬನ್ನಿ. ಮತ್ತೆ ಹೇಗೆ ಮಾಡಬೇಕು, ಹೇಗೆ ಮಾಡಿದ್ರೆ ಬೇಗನೆ ಆಗುತ್ತೆ, ಯಾವ ರೀತಿ ಕೊಡಬೇಕು, ನಿಮ್ಮ ಪುರುಷರಲ್ಲಿ ತೊಂದರೆ ಇದೆಯಾ ಅಥವಾ ನಿಮ್ಮ ತೊಂದರೆ ಅಂತ ಎಲ್ಲ ಹೇಳ್ತೀನಮ್ಮ. ಅದ್ರ ಬಗ್ಗೆ ಮಾಹಿತಿ ಇನ್ನೂ ಡೀಟೇಲ್ಸ್ ಆಗಿ ಕೊಡ್ತೀವಿ. ನೀವು ಹಾಸ್ಪಿಟಲ್ ಬಂದು ಮೀಟ್ ಮಾಡಿದಾಗ ಕೌನ್ಸಿಲಿಂಗ್ ಮಾಡ್ತೀವಿ, ಮತ್ತೆ 3D-4D ಸ್ಕ್ಯಾನಿಂಗ್ ಮಾಡ್ತೀವಿ, ಮತ್ತೆ ಹಸ್ಬೆಂಡು ಅದು ಮಾರ್ಫಾಲಜಿಕಲ್ ಟೆಸ್ಟ್ ಮಾಡ್ತೀವಿ, ಆಮೇಲೆ ಫಂಕ್ಷನಲ್ ಟೆಸ್ಟ್ ಅಂತ ಇರುತ್ತೆ. ಅಂದ್ರೇನು, ಆ ಸ್ಪರ್ಮು ಎಗ್ ಜೊತೆ ಮೀಟ್ ಮಾಡಿದಾಗ ಎಂಬ್ರಿ ಆಗುತ್ತಲ್ಲ ಅಂತ, ಅದು ಸ್ಪರ್ಮ್ ಫಂಕ್ಷನ್ ಟೆಸ್ಟ್ ಅಂತೀವಿ. ಅದನ್ನ ಮಾಡ್ತೀವಿ, ಆಮೇಲೆ ನಿಮ್ಗೆ ಹೇಳ್ತೀವಿ ಯಾವ ರೀತಿ ಆಗುತ್ತೆ ಅಂತ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ವರ್ತನ್ ಫರ್ಟಿಲಿಟಿ ಸೆಂಟರ್ಗೆ ಭೇಟಿ ನೀಡಬೇಕು ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ 2 ಕಡೆ ಶಾಖೆಗಳಿದೆ, ಒಂದು ಬಾಣಸವಾಡಿ, ಮತ್ತೊಂದು ರಾಜಾಜಿನಗರಲ್ಲಿ. ಸೊ ಈಗ ತಾನೇ ಡಾಕ್ಟರ್ ತಿಳಿಸ್ಕೊಡ್ತೀವಿ ಎಲ್ಲ ರೀತಿಯಾದಂತಹ ಪರೀಕ್ಷೆಗಳನ್ನು ಮಾಡ್ತೀವಿ ಅಂತ ಹೇಳಿ. ನಿಮ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿರಬಹುದು, ಬಹಳಷ್ಟು ಕಡೆ ಹೋಗಿರ್ತೀರಾ, ಚೆಕಪ್ ಮಾಡ್ತಿರ್ತೀರಾ, ಆಗುತ್ತೆ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಅಷ್ಟೇ. ಆದರೆ ಎಕ್ಸಾಕ್ಟ್ಲಿ ಏನು ಕಾರಣ ಇದೆ, ಯಾವುದಕ್ಕೋಸ್ಕರ ಆಗ್ತಾ ಇಲ್ಲ, ಏನು ಪ್ರಾಬ್ಲಮಿಂದ ಈ ಒಂದು ಸಮಸ್ಯೆ ಉಂಟಾಗ್ತಾ ಇದೆ ಅನ್ನೋದನ್ನ ತಿಳಿಸೋದಿಲ್ಲ. ಇದ್ರೆ ಇಲ್ಲಿ ವರ್ಧನ್ ಫರ್ಟಿಲಿಟಿ ಸೆಂಟರ್ ಅಲ್ಲಿ 3D-4D ಸ್ಕ್ಯಾನಿಂಗ್ ಇರೋದ್ರಿಂದ ಸೊ ಏನ್ ಸಮಸ್ಯೆ ಇದೆ ಅಂತ ಹೇಳಿ ಕರೆಕ್ಟ್ ಆಗಿ ಡಾಕ್ಟರ್ ನಿಮ್ಗೆ ಹೇಳ್ತಾರೆ. ಆಗುತ್ತಾ ಅಥವಾ ಆಗೋದಿಲ್ವಾ, ಎಕ್ಸ್ಪೆಕ್ಟೇಷನ್ಸ್ ನೀವು ಇಟ್ಕೊಳ್ಬೇಕಾ ಅಥವಾ ಇದು ಇಲ್ಲಿಗೆ ನಿಲ್ಸ್ಬೇಕಾ, ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ದೂರವಾಣಿ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ನೇರವಾಗಿ ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ. ಜನವರಿ 31st ಒಳಗಡೆ ಯಾರೆಲ್ಲ ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡ್ಕೊಂತೀರಾ ಅವರಿಗೆ ಫ್ರೀ ಕನ್ಸಲ್ಟೇಷನ್ಸ್ ಇರುತ್ತೆ, ಮತ್ತೆ 15% ರಕ್ತ ಪರೀಕ್ಷೆಯಲ್ಲಿ ರಿಯಾಯಿತಿ ಕೂಡ ಇರುತ್ತೆ. ಡಾಕ್ಟರ್, ನಾವು ಟ್ಯೂಬಲ್ ಬ್ಲಾಕೇಜಸ್ ಬಗ್ಗೆ ಮಾತನಾಡ್ತಾ ಇದ್ವಿ, ಬಹಳಷ್ಟು ಜನರಿಗೆ ಟ್ಯೂಬಲ್ ಬ್ಲಾಕೇಜಸ್ ಆಗಿರುತ್ತೆ, ಅದನ್ನ ರಿಮೂವ್ ಮಾಡಿದಂಥ ಎಕ್ಸ್ಪೀರಿಯನ್ಸ್ನ ತಿಳಿಸ್ಕೊಡಿ. ಖಂಡಿತವಾಗಿಯೂ, ಯಾಕೆಂದರೆ ಎಷ್ಟೊಂದು ಸರಿ ನಮ್ಮ ಹತ್ರ ಬರ್ತಾರಲ್ಲ, ಅವರು ಎಕ್ಸ್ರೇ ರಿಪೋರ್ಟ್ ತೊಗೊಂಡ್ಬಿಟ್ಟು ಹಾಗೆ ಐಯೋ ಮಾಡ್ತಾ ಇರ್ತಾರೆ. ಆ್ಯಕ್ಚುಲಿ ಒಂದು ಫಾಲ್ಟ್ ಟೆಕ್ನಿಕ್ ಇರುತ್ತೆ ಅಥವಾ ರಿಯಲಿ ಬ್ಲಾಕ್ ಆಗಿರುತ್ತೆ ಅಥವಾ ಆ ಟೈಮಿಂಗ್ ಮಾಡಿದ ಸರಿ ಇರಲ್ಲ ಅಥವಾ ಪೇಯ್ನಿಂದ ಪೇಷಂಟ್ಸ್ ಅನ್ಕೋಆಪ್ರೇಟ್ ಆಗಿರ್ತಾರೆ, ಅವಾಗಲೂ ನಿಮಗೆ ಸ್ಪ್ಯಾಸಮ್ ಸಡನ್ ಆಗಿ ಬರುತ್ತೆ, ಅವಾಗ ಬ್ಲಾಕ್ ಅಂತ ಅನ್ಸ್ಬಿಡುತ್ತೆ. ಬಟ್ ಮೋಸ್ಟ್ ಆಫ್ ದಿ ಟೈಮ್ ಏನು ಮಾಡ್ತೀವಿ ಅಂದರೆ ಟ್ಯೂಬಲ್ ಬ್ಲಾಕ್ ಅಂತಿದ್ದಾಗ ಅವ್ರು ನ್ಯಾಚುರಲ್ ಟ್ರೈ ಮಾಡಿರ್ತಾರೆ, 1 ವರ್ಷ ಆಗಿರುತ್ತೆ, 2 ವರ್ಷ ಆಗಿರುತ್ತೆ, ಮತ್ತು ಮಕ್ಕಳು ಆಗಿರಲ್ಲ, ಅಂದರೆ ರಿಯಲಿಯಲ್ಲಿ ಟ್ಯೂಬ್ ಬ್ಲಾಕ್ ಆಗಿರುತ್ತೆ. ಅಂಥದ್ದಕ್ಕೆ ಏನು ಮಾಡಬೇಕಪ್ಪ, ನಿಮಗೆ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗಬೇಕಂದ್ರೆ ಆ ಟ್ಯೂಬನ್ನು ಓಪನ್ ಮಾಡ್ತೀವಿ, ಸಿಂಪಲ್ ಪ್ರೊಸೀಜರ್ ಅದು. ಮತ್ತು ಅದು ಡೇ ಕೇರ್ ಅಂದರೆ ಏನು, 1 ದಿವಸಕ್ಕೆ ಬೆಳಿಗ್ಗೆ ಬಂದರೆ ಸಾಯಂಕಾಲ ಹೋಗೋದು, ಒಂದು 8-10 ಅವರ್ಸ್ ಇರಬೇಕು ಅಷ್ಟೇ ಹಾಸ್ಪಿಟಲ್. ಅದಕ್ಕೆ ಹಿಸ್ಟ್ರೋಸ್ಕೋಪಿ, ಲ್ಯಾಪ್ರೋಸ್ಕೋಪಿ ಅಂತಾರೆ. ಏನು ಮಾಡ್ತೀವಿ, ಒಂದು ಗರ್ಭನಾಳ ಒಳಗಡೆ ಅಂದರೆ ಗರ್ಭಚೀಲ ಒಳಗಡೆ ಒಂದು ಸ್ಕೋಪ್ ಹಾಕ್ಬಿಟ್ಟು ನೋಡ್ತೀವಿ, ಗರ್ಭಚೀಲ ಒಳಭಾಗ ಹೇಗಿದೆ, ಅಲ್ಲಿ ಏನು ಗಡ್ಡೆ ಇದೆಯಾ, ಅಥವಾ ಆಸ್ಟ್ರೇಲ್ ಪಾಲಿಪ್ ಅಂತ ಬರುತ್ತೆ ಅಂದರೆ ಒಳಗಡೆನೇ ಪಾಲಿಪ್ ಬಂದು ಹೋಗಿ ಬ್ಲಾಕ್ ಮಾಡ್ತಾ ಇರುತ್ತೆ, ಅಥವಾ ಬೇರೆ ಕಾರಣ ಅಂದರೆ ಮೆಂಬ್ರೇನ್ ಇರುತ್ತೆ, ಅಥವಾ ಇನ್ಫೆಕ್ಷನ್ ಇರ್ಬೋದು, ಅಡೆಷನ್ಸ್ ಆಗಿರ್ಬೋದು, ಇದೆಲ್ಲ ನೋಡ್ತೀವಿ. ಮತ್ತು ಅದನ್ನು ಮೇಲಿಂದ ಕನ್ಫರ್ಮ್ ಮಾಡ್ತೀವಿ, ಲ್ಯಾಪ್ರೋಸ್ಕೋಪಿ ಮಾಡಿದಾಗ ಹುಕ್ಕು ಕಡೆ ಹೋಲ್ ಮಾಡಿಬಿಟ್ಟು ಲ್ಯಾಪ್ರೋಸ್ಕೋಪಿಕ್ ವ್ಯೂ ಅಂದರೆ ಏನು, ದುರ್ಬೀನ್ ಹಾಕ್ಬಿಟ್ಟು ನೋಡ್ತೀವಿ ಕ್ಯಾಮ್ರಾ ಹಾಕ್ಬಿಟ್ಟು, ಅವಾಗ ಯುಟ್ರಸ್ ಹಿಂದ್ ಗರ್ಭ ನಾಳೆ ಹಿಂದ್ಗಡೆ ಏನು ತೊಂದರೆ ಇದೆಯಾ, ಅಥವಾ PID ಅಂತ ನಾ ಇವಾಗಲೇ ಹೇಳಿದ್ನಲ್ಲ, ಪೆಲ್ವಿಕ್ ಇನ್ಫರ್ಮಿಟಿ ಡಿಸೀಸ್, ಅದೆಲ್ಲ ಇದ್ರೆ ಹಿಂದೆ ಎಲ್ಲ ಪಸ್ ಎಲ್ಲ ಇರುತ್ತೆ, ನೀರು ಥರ ಇರುತ್ತೆ, ಅಂದರೆ ಒಂಥರ ಡಾಟ್ ಡಾಟ್ ಚಾರ್ಜ್ ಇರುತ್ತೆ, TB ಇದ್ರೆ ಕಾಯಿಲೆ ಇದ್ರೆ, TB ಕಾಯಿಲೆ ಇದ್ರೆ ಒಂಥರ ವೈಟ್ 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 ಪ್ಯಾಚಸ್ ಇರುತ್ತೆ ಅಲ್ಲಿ, ಅಥವಾ ಎಂಡೋಮೆಟ್ರಿಸಿಸ್ ಇದೆಯಾ, ಅಥವಾ ಒಂದೊಂದು ಕಂಡುಕೊಂಡಿರುತ್ತೆ, ಟ್ಯೂಬ್ ಮತ್ತು ಓವರಿ ಅಂದ್ಕೊಂಡಿರೋದು, ಅಥವಾ ಸಿಸ್ಟ್ ಇರೋದು, ಅಥವಾ ಕಮ್ ಅಂದರೆ ಇಂಟೆಸ್ಟಿನ್ಸ್ ಎಲ್ಲ ಬಂದು ಅಂದ್ಕೊಂಡ್ಬಿಡುತ್ತೆ. ಮತ್ತು ಲಿವರ್ ನೋಡ್ತೀವಿ, ಆ ಲಿವರ್ ಹತ್ರ ಎಲ್ಲ ಅಂದ್ಕೊಂಡ್ಬಿಡುತ್ತೆ ಹಿಂಗೆ, ಅದು ಕಾಮನ್ ಆಗಿ ಕ್ರಾನಿಕ್ ಇನ್ಫೆಕ್ಷನ್ಸು ಅಥವಾ TB ಕಾಯಿಲೆ ಎಲ್ಲ ಇರುತ್ತೆ. ಅದಕ್ಕೇ ಆ ಒಂದು ಸಿಂಪಲ್ ಟೆಸ್ಟ್ ನೋಡಿ, ಹಿಸ್ಟ್ರೋಸ್ಕೋಪಿ, ಲ್ಯಾಪ್ರೋಸ್ಕೋಪಿ, ಕ್ಯಾನಲೇಷನ್ ಅಂತೀವಿ. ಅದಕ್ಕೆ ಸಪೋಸ್ ಆ ಟ್ಯೂಬಲ್ ಬ್ಲಾಕ್ ಇತ್ತು ಅಂದರೆ ಕೆಳಗಡೆಯಿಂದ ಗೈಡ್ ವೇರ್ ಹಾಕ್ತೀವಿ, ಅಂದ್ರೆ ಆ ಕ್ಯಾನಲ ಅಂದರೆ ಕೆಳಗಡೆಯಿಂದ ಟ್ಯೂಬ್ಗಳ ಫುಲ್ ಲೆಂತ್ ಗೈಡ್ ವೇರ್ ಹಾಕ್ಬಿಟ್ಟು ಓಪನ್ ಮಾಡ್ತೀವಿ ಎರಡು ಕಡೆನೂ. ಅವಾಗ ಏನಾಗುತ್ತೆ, 2 ಟ್ಯೂಬ್ ಓಪನ್ ಮಾಡಿದಾಗ ಸಕ್ಸಸ್ ಅನ್ನೋದು ಜಾಸ್ತಿ ಆಗುತ್ತೆ, ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗ್ಬೋದು. ಸಿಂಪಲ್ ಟೆಸ್ಟ್, ಅದಕ್ಕೋಸ್ಕರ ನೀವು IVF ಮಾಡೋದೇ ಬೇಕಾಗಿಲ್ಲ. ಮತ್ತು ಇದು ಲೆಸ್ ಎಕ್ಸ್ಪೆನ್ಸಿವ್ ದ್ಯಾನ್ ದಿ IVF. IVF ಮಾಡ್ಬೋದು, ಯಾವಾಗ ಮಾಡ್ತೀವಿ, ಯಾವಾಗ ಟ್ಯೂಬ್ ರಿವರ್ಸಿಬಲ್ ಇಲ್ವೋ, ಅಂದರೆ ತುಂಬ ಡ್ಯಾಮೇಜ್ ಆಗಿತ್ತು, ಮಾಡಿದ್ರೂ ಲಾಭ ಇಲ್ಲ ಅಂದ್ರೇನು,
ಸಕ್ಸಸ್ ಆಗೋದಿಲ್ವೋ ಅಂತ ಪೇಷಂಟ್ಗೆ ಮಾಡ್ತೀವಿ. ಸಮ್ ಟೈಮ್ಸ್ ಏನು ಮಾಡ್ತೀವಿ, ನೀರು ತುಂಬ ತುಂಬಿಕೊಂಡ್ರೆ ಎರಡು ಕಡೆ ಕಾರ್ನರ್ ಕ್ಲಿಪ್ಪಿಂಗ್ ಅಂತ ಮಾಡ್ತೀವಿ, ಅಂದರೆ ಎರಡೂ ಟ್ಯೂಬನ್ನು ಕಟ್ ಮಾಡ್ತೀವಿ ಅಲ್ಲೇ. ಯಾಕೆ ನಮಗೆ ಐ ಎಫ್ ಮಾಡಬೇಕಾಗತ್ತೆ, ಅವಾಗ ಸಕ್ಸಸ್ ಜಾಸ್ತಿ ಬರಬೇಕಂದ್ರೆ ಈ ಕ್ಲಿಪ್ಪಿಂಗ್ ಹೆಲ್ಪ್ ಆಗುತ್ತೆ ತುಂಬ, ಅವಾಗ ಸಕ್ಸಸ್ 80% ಜಾಸ್ತಿ ಆಗುತ್ತೆ. ಅದಕ್ಕೇ ಈ ಒಂದು ಸಿಂಪಲ್ ಸರ್ಜರಿಯಿಂದ ತುಂಬ ಲಾಭ ಇದೆ. ಅದಕ್ಕೆ ವೀಕ್ಷಕರೇ, ಯಾವಾಗಲೂ ನಿಮ್ಮ ಎಕ್ಸ್ರೇನ ಮಾಡಿದಾಗ ಒಂದು ಟ್ಯೂಬ್ ಬ್ಲಾಕ್ ಆಗಿದೆಯಾ ಟ್ರೈ ಮಾಡಿ 3 ತಿಂಗಳು, ಆಗಲಿಲ್ಲ ಅಂದರೆ ಬಂದು ಮೀಟ್ ಮಾಡಿ. ಎಸ್ ಡಾಕ್ಟರ್, ಮತ್ತೊಂದು ಕರೆ ಇದೆ. ಹಲೋ ನಮಸ್ತೆ, ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ, ಟಿವಿ ನೋಡ್ಕೊಂಡು ಮಾತನಾಡ್ಬೇಡಿ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿ. ಹಾಂ ಹೇಳಿ ಸರ್. ಹಲೋ, ಹಲೋ ಹೇಳಿ ಸರ್. ನಮಸ್ತೆ ಸರ್. ನಮಸ್ತೆ ಹೇಳಿ ಸರ್. ನಾವು ಬಳ್ಳಾರಿಲಿಂದ ಸರ್. ಹೇಳ್ರಿ. ನಮಗೆ ಮಕ್ಕಳಾಗಿಲ್ಲ ಸರ್. ಎಷ್ಟು ವರ್ಷ ಆಯ್ತು? ಹಲೋ, ಎಷ್ಟು ವರ್ಷ ಆಯ್ತು ಸರ್? ಸರ್ 12 ವರ್ಷ ಆಯ್ತು ಸರ್. 2 ಆಗಿದ್ವು. ಹಾಂ, ಒಂದು 7 ತಿಂಗಳಲ್ಲಿ ಹೋಯ್ತು ಸರ್. ಒಂದು ಹೊಟ್ಟೆಲ್ಲಿ ಹೋಯ್ತು. ಹ್ಮ್, ಪ್ರಾಬ್ಲಮ್ ಆಗಿದೆ ಸರ್. ಏನಂಬುದು ಅರ್ಥ ಆಗ್ತಾ ಇಲ್ಲ ಸರ್. ಬಳ್ಳಾರಿಯಲ್ಲಿ ತೋರಿಸಿದ್ವಿ, ನಾನು ಆ ಕಡೆ ಎಲ್ಲ ತೋರಿಸಿದ್ವಿ ಸರ್. ಎಲ್ಲಿ? ಬಳ್ಳಾರಿಯಲ್ಲಿ ತೋರಿಸಿದ್ವಿ ಸರ್. ಓಕೆ, ಹಾಸ್ಪಿಟಲ್ ತೋರಿಸಿದ್ವಿ. ಓಕೆ, ದುರ್ಗದಲ್ಲಿ ತೋರಿಸಿದ್ವಿ. ಈಗ ವಯಸ್ಸು ಎಷ್ಟು ನಿಮ್ಮ ವೈಫ್ದು? ಸರ್ ನಮ್ದು 35 ಸರ್. ಹಾಂ, ನಿಮ್ಮ ಹೆಂಗಸರ್ದು? ಅವ್ರದ್ದು 30 ಇರ್ಬೋದು. ಓಕೆ, ಈಗ ಒಂದು ಕೆಲಸ ಮಾಡಿ, ನಿಮ್ಮ ರಿಪೋರ್ಟ್ಸ್ ಜೊತೆಗೆ ಹಳೇದು ಎಲ್ಲ ರಿಪೋರ್ಟ್ಸ್ ಆಗಿದೆಯಲ್ವಾ, ಅದು ಬೇಕಾಗತ್ತೆ ನಮಗೆ. ಮತ್ತೆ ಅದೇ ರೀತಿ ಆಗದಂಗೆ ಏನು ಮಾಡಬೇಕು, ಯಾವ ಕಾಯಿಲೆಯಿಂದ ಅದು ಆಗ್ತಾ ಇದೆ, ಅದನ್ನು ಫೈಂಡ್ ಔಟ್ ಮಾಡ್ಬೇಕು ನಮ್ಗೆ ಈಗ. ಸೊ ದಯವಿಟ್ಟು ಈ ಮಾಧ್ಯಮ ಮುಖಾಂತರ ಪೂರ್ತಿ ನಿಮ್ಮ ಟ್ರೀಟ್ಮೆಂಟ್ ಸಿಗೋಕ್ಕಾಗೋದಿಲ್ಲ. ಸೊ ಬಂದು ಮೀಟ್ ಮಾಡಿ, ಸಂಡೇನೂ ಹಾಫ್ ಡೇ ಇರುತ್ತೆ, ಬಂದು ತೋರಿಸ್ದಾಗ ಹೇಳ್ತೀನಿ ಸರ್ ಏನು ಮಾಡಬೇಕು ಅಂತ. ಧನ್ಯವಾದ. ಮುಂದಿನ ಕರೆ ಇದೆ. ಹಲೋ ನಮಸ್ತೆ, ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಆದಷ್ಟು ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಿದಾಗ ನೇರವಾಗಿರ್ಲಿ ಹಾಗೆ ಸ್ಪಷ್ಟವಾಗಿರ್ಲಿ ಟಿವಿ ನೋಡ್ಕೊಂಡು ಮಾತನಾಡ್ಬಿಡಿ, ಹೊರಗಡೆ ಬಂದು ನಿಮ್ಮ ಪ್ರಶ್ನೆಯನ್ನ ಡಾಕ್ಟರ್ ಒಟ್ಟಿಗೆ ಕೇಳಬಹುದಾಗಿದೆ. ಹಲೋ ನಮಸ್ತೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ನೀವು ಕೂಡ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇದ್ದು ಕರೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ತೊಂದರೆ ಇಲ್ಲ, ಚಿಂತಿಸುವಂತ ಅಗತ್ಯ ಇಲ್ಲ. ಕೆಳಗಡೆ ದೂರವಾಣಿ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡೋದ್ರ ಮುಖಾಂತರ ನೇರವಾಗಿ ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡ್ಕೊಳ್ಬಹುದು. ಅದೇ 15% ರಿಯಾಯಿತಿ ಇದೆ ರಕ್ತ ಪರೀಕ್ಷೆಯಲ್ಲಿ. ಇನ್ನು ಕನ್ಸಲ್ಟೇಷನ್ ಜನವರಿ 31 ಒಳಗಾಗಿ ಯಾರು ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡ್ತಿರೋ ಅವರಿಗೆ 100% ಫ್ರೀ ಕನ್ಸಲ್ಟೇಷನ್ಸ್ ಇರುತ್ತೆ. ಮತ್ತೊಂದು ಕರೆ ಇದೆ. ಹಲೋ ನಮಸ್ತೆ, ನಮಸ್ಕಾರ, ಯಾರಿದು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ, ಮಾತನಾಡಿ, ಡಾಕ್ಟರ್ ಇದ್ದಾರೆ. ಹಲೋ ಮ್ಯಾಮ್, ನಾವು ಬಾಗಲಕೋಟೆಯಿಂದ ಕರೆ ಮಾಡ್ತಾ ಇದ್ದೀವಿ. ಹಾ ಹೇಳ್ರಿ ಸರ್. ನಮಸ್ತೆ ಸರ್, ನನಗೀಗ ಒಂದ್ ಬೇಬಿ ಆಗಿದೆ ಸರ್, 5 ಮಂತ್ಸ್ ಆಯ್ತು ಸರ್. ಚಿಂತೆ ಮಾಡಿ, ಒಂದ್ ವರ್ಷವರೆಗೆ ಬ್ರೆಸ್ಟ್ ಫೀಡ್ ಮಾಡಿ, ಎಲ್ರಿಗೂ ಪೀರಿಯಡ್ ಸಿರಗಡಿ ಇರುತ್ತೆ, ಮತ್ತೆ ಬರೋದೇ ಇಲ್ಲ. ಅದ್ರ ಬಗ್ಗೆ ಮರ್ತ್ ಬಿಡಿ, ಪೀರಿಯಡ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ, ಬೇಬಿ ಹೆಲ್ತ್ ಬಗ್ಗೆ, ಬ್ರೆಸ್ಟ್ ಫೀಡಿಂಗ್ ಬಗ್ಗೆ, ನ್ಯೂಟ್ರಿಷನ್ ಬಗ್ಗೆ, ಆಮೇಲೆ ದಿನ ಎಕ್ಸಸೈಸ್ ಮಾಡಿ, ನೀವು ತಿನ್ನೋ ಆಹಾರದಲ್ಲಿ ಗಮನ ಕೊಡಿ, ಜಾಸ್ತಿ ಜಂಕ್ ಫುಡ್ ತಿನ್ನಕ್ಕೆ ಹೋಗ್ಬಿಡಿ, ನೀವು ಎಕ್ಸಸೈಸ್ ಮಾಡಬೇಕು, ಮತ್ತೆ ಫುಡ್ಡಲ್ಲಿ ಚೇಂಜ್ ಮಾಡಬೇಕು, ಎರಡು ನೆನ್ಪಿಟ್ಕೊಳ್ಳಿ ಸಾಕಷ್ಟೇ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಇದೆ. ಹಲೋ ನಮಸ್ತೆ. ಹಲೋ, ಮಾತನಾಡಿ, ಡಾಕ್ಟರ್ ಇದ್ದಾರೆ. ಹಲೋ ಹಾ ಹೇಳಿ. ಹಲೋ ನಮಸ್ಕಾರ ಸರ್. ನಮಸ್ಕಾರ ಸರ್, ನಾವು ಬಿಜಾಪುರದಿಂದ ದಯಾನಂದ ಉಬೇರ್ ಅಂತ ಹೇಳಿ. ಹಾ ಉಬೇರ್ ಅವ್ರ ಹೇಳ್ರಿ ಸರ್. ನಮಗೆ ಆಗಿಲ್ಲ ಸರ್, 12-13 ವರ್ಷ ಆತ್ರಿ ಸರ್. ಮತ್ತೆ ಏನ್ ಮಾಡಕತ್ತೀರಿಪ್ಪ? ನಾವು ಇಲ್ಲಿ ವರ್ಕ್ ಮಾಡ್ತೀವ್ರಿ, ಬಿಎಲ್ಡಿ ಹೋಗ್ರಿ. ಆಯ್ತ್ರಿ, ಈಗ ನೀವು ಕೆಲಸ ಮಾಡ್ರಿ, ನೀವು ಮತ್ತೆ ನಿಮ್ಮ ವೈಫ್ ಜೊತೆಗೆ ಬರ್ಬೇಕಾಯ್ತ್ರಿ ಬೆಂಗಳೂರ್ಕ. ನಿಮ್ಮ ಹಳೆ ರಿಪೋರ್ಟ್ಸ್ ಏನಾದ್ರು ಎಲ್ಲ ತಗೊಂಬರ್ರಿ, ಯಾಕೆ 12 ವರ್ಷ ಆಯ್ತಲ್ಲ, ಸ್ವಲ್ಪ ಕಾಂಪ್ಲಿಕೇಟ್ ಅನ್ಸುತ್ತೆ. ಯಾಕೆ ಆಗಿಲ್ಲ ನೋಡ್ಬೇಕಾಯ್ತ್ರಿ, ಸೂಕ್ಷ್ಮವಾಗಿ ನೋಡ್ಬೇಕಾಯ್ತದ ಎಲ್ಲಿ ಫಾಲ್ಟ್ ಐತೆ, ಅದನ್ನ ನೋಡ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟರೆ ಆಗತ್ರಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೆನಪಿರಲಿ, ಬಂಜೇತನದ್ದು ಒಂದು ಆರೋಗ್ಯದ ಸಮಸ್ಯೆ ಅಷ್ಟೇ, ಅದಕ್ಕೆ ಮುಜುಗರ ಆಗಿರಬಹುದು. ಸೊ ಯಾವ ರೀತಿಯಾಗಿ ಕರೆ ಮಾಡಬಹುದು, ಏಕೆ ಕೇಳಬಹುದು ಅನ್ನುವಂತ ಒಂದು ಯೋಚನೆ ಇದ್ರೆ ಅದನ್ನ ತಲೆಯಿಂದ ತೆಗೆದಾಕಿ ಆರಾಮಾಗಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಿ. ಎಕ್ಸ್ಪರ್ಟ್ ಇದ್ದಾರೆ, ಫರ್ಟಿಲಿಟಿ ಎಕ್ಸ್ಪರ್ಟ್ ಡಾಕ್ಟರ್ ವಿಜಯ್ ಕುಮಾರ್ ಅವರು. ಸೊ ನೇರವಾಗಿ ನಿಮ್ಮ ಸಮಸ್ಯೆ ಏನಿದೆ, ಅದಕ್ಕೆ ಮುಂದೆ ಯಾವ ರೀತಿಯಾಗಿ ನೀವು ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಬೇಕು ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಮತ್ತೊಂದು ಕರೆ ಇದೆ, ನೋಡೋಣ. ಹಲೋ ನಮಸ್ತೆ, ನಮಸ್ಕಾರ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿ. ಕೇಳಿಸ್ತಾ ಇದೆಯಾ ನನ್ನ ಮಾತನಾಡ್ತಾ ಇರೋದು? ನಮಸ್ತೆ ಮೇಡಮ್. ಹ್ಮ್, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ
ಹಲೋ ನಮಸ್ತೆ ಡಾಕ್ಟರ್. ಹಾ ಹೇಳಿ ಮಾ. ನನ್ನ ಹೆಸರು ಜಬೀನಾ ಅಂತ. ಐಮೀನ್ ಹೇಳಿ. ನಾನು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಇಂದ ಗುಡಿಬಂಡೆ ತಾಲೂಕಿಂದ ಫೋನ್ ಮಾಡ್ತಿರೋದು. ಓಕೆ. ನಮ್ದು ಮದುವೆ ಆಗಿ 3 ಇಯರ್ಸ್ ಆಗಿದೆ. ನಾವಿಲ್ಲೇ ರೀಸೆಂಟ್ ಆಗಿ ಚೆಕಪ್ ಮಾಡಿಸಿದ್ವಿ ಒಂದ್ 5 ಮಂತ್ಸ್ ಬ್ಯಾಕ್. ಯಜಮಾನರಲ್ಲಿ ಸ್ಪರ್ಮ್ ಕೌಂಟ್ ಕಮ್ಮಿ ಇದೆ, ನಿಮ್ಗೇನ್ ತೊಂದ್ರೆ ಇಲ್ಲ, ಮುಟ್ಟಿದ್ದೇನ್ ಪ್ರಾಬ್ಲಮ್ ಇಲ್ಲ, ಪೀರಿಯಡ್ಸ್ ರೆಗ್ಯುಲರ್ ಆಗಿದೆ ಅಂತ ಹೇಳವ್ರೆ. ಮೆನ್ಸ್ರಲ್ಲಿ ಏನಿಲ್ಲ, ಸ್ಪರ್ಮ್ ಕೌಂಟ್ ಕಮ್ಮಿ ಇದೆ ಅಂತ ಹೇಳಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟವ್ರೆ. ಒಂದ್ ತಿಂಗ್ಳೇನೋ 1,000 to 1,500 ಆಯ್ತು, ಎಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ತಕೊಂಡ್ಬಿಟ್ಟು ಎಲ್ಲ ಯೂಸ್ ಮಾಡಿದ್ರಿ, ಆದ್ರೂ ಯೂಸ್ ಇಲ್ಲ ಸರ್. ಏನು ಏನು ಪ್ರೆಗ್ನೆನ್ಸಿನೇ ಕನ್ಫರ್ಮ್ ಆಗ್ತಿಲ್ಲ. ಒಂದ್ ಕೆಲಸ ಮಾಡಿ, ನಿಮ್ಮ ಹಸ್ಬೆಂಡ್ಗೆ ನಾನು ಪರೀಕ್ಷೆ ಮಾಡ್ಬೇಕಾಗುತ್ತೆ, ಅದು ವೆರಿಕಸ್ ನೋಡ್ಬೇಕಾಗುತ್ತೆ, ಬೀಜ ಸೈಜ್ ನೋಡ್ಬೇಕಾಗುತ್ತೆ, ಮತ್ತೆ ಏನೋ ಹರ್ನಿಯಾ ಇದೆ ಎಲ್ಲ ಚೆಕ್ ಮಾಡ್ಬೇಕಾಗುತ್ತೆ. ಅವ್ರ ಪರೀಕ್ಷೆ ಸ್ವಲ್ಪ 200 ಏನೋ ಶುಗರ್ ಇದೆ ಅಂತ ಹೇಳಿದ್ರು. ಹಾ ನೋಡಿ, ಶುಗರ್ ಇರೋದ್ರಿಂದ ನಿಮ್ಮ ಸೆಮನ್ ಕೌಂಟ್ ಇಂಪ್ರೂವ್ಮೆಂಟ್ ಆಗೋದಿಲ್ಲ. ಫಸ್ಟ್ ಶುಗರ್ ಕಂಟ್ರೋಲ್ ಮಾಡಬೇಕು, ಆ ಮಾತ್ರೆ ವರ್ಕೌಟ್ ಆಗುತ್ತೆ. ಅದಕ್ಕೇನೆ ನೀವು ದಯವಿಟ್ಟು ಅವರ ಹಸ್ಬೆಂಡ್, ನಿಮ್ಮ ಹಸ್ಬೆಂಡ್ ಶುಗರ್ನ ಸ್ಟ್ರಿಕ್ಟ್ ಆಗಿ ಕಂಟ್ರೋಲ್ ಮಾಡಿ. ಅಂದ್ರೆ ಏನು, ಫುಡ್ ಅಲ್ಲಿ ಚೇಂಜ್ ಮಾಡಬೇಕು, ಮತ್ತೆ ಕೆಲವು ಮಾತ್ರೆ ಕೊಡ್ತೀವಿ ಅಥವಾ ಇನ್ಸುಲಿನ್ ಬೇಕು ಇನ್ಸುಲಿನ್ ಕೊಡ್ತೀವಿ, ಅದನ್ನ ನೋಡಿಕೊಂಡು ಆಮೇಲೆ ಒಂದ್ಸಲ ಶುಗರ್ ಕಂಟ್ರೋಲ್ ಆದಾಗ ನಮ್ಮ ಮೆಡಿಸಿನ್ಸ್ ಅಂದ್ರೇನು ಸೆಮೆನ್ ಇಂಪ್ರೂವ್ಮೆಂಟ್ಗೆ ಮೆಡಿಸಿನ್ ಕೊಟ್ಟರೆ ಅವಾಗ ಕೆಲಸ ಮಾಡುತ್ತೆ. ಸುಮ್ಮನೆ ಶುಗರ್ ಇಟ್ಕೊಂಡು ಮೆಡಿಸಿನ್ ತೊಗೊಂಡ್ರೆ ಲಾಭ ಇಲ್ಲ, ಅಲ್ಲಿಂದ ಶುಗರ್ ಹಾಲ್ ಮಾಡ್ತಾ ಇರ್ತದೆ, ಇದು ಮೆಡಿಸಿನ್ಸ್ ಇಂಪ್ರೂವ್ ಏನೂ ಆಗಲ್ಲ, ಅಲ್ಲಿ ಇಂಪ್ರೂವ್ಮೆಂಟ್ ಇರಲಿ, ಇನ್ಫ್ಯಾಕ್ಟ್ ಅದು ಡೌನ್ ಆಗಿಬಿಡುತ್ತೆ. ಸೊ ದಯವಿಟ್ಟು ನೀವು ನಿಮ್ಮ ಯಜಮಾನ ಕಳಿಸಿ ಒಂದು ದಿವಸ, ಅದು ನೋಡಿಕೊಂಡು ಟ್ರೀಟ್ಮೆಂಟ್ ಯಾವ ರೀತಿ ಮಾಡ್ಬೇಕಂತ ಹೇಳ್ತೀನಿ. ಧನ್ಯವಾದ. ಮತ್ತೊಂದು ಕರೆ. ಹಲೋ ನಮಸ್ತೆ. ಹಲೋ ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಹಲೋ ನಮಸ್ಕಾರ ಸರ್. ನಮಸ್ಕಾರ, ನಾನು ಸುಬ್ರಹ್ಮಣ್ಯ ಅಂತ ಬೆಂಗಳೂರಿನ ಮಾತಾಡೋದು. ಹಾ ಹೇಳಿ ಸರ್. ನಮ್ ಸರ್, ನಮಗೆ ಮದುವೆ ಆಗಿ 7 ಇಯರ್ಸ್ ಆಗಿತ್ತು. ನಾವು ಮಕ್ಕಳು ಇನ್ನೂ ಇದಾಗಿಲ್ಲ, ತೋರ್ಸಕ್ಕೆ ಎಲ್ಲ ಕಡೆ ತೋರ್ಸಿದೀನಿ, ಬಟ್ ಯಾರು ಕರೆಕ್ಟ್ ರಿಸಲ್ಟ್ ಹೇಳ್ತಾ ಇಲ್ಲ. ಓಕೆ, ವಯಸ್ಸು ಎಷ್ಟು ಸರ್ ನಿಮ್ಮ ವೈಫ್ದು? ಸರ್ ವಯಸ್ಸು ಎಷ್ಟು ನಿಮ್ಮ ಹೆಣ್ಮಕ್ಳು ವಯಸ್ಸು ಎಷ್ಟು? ಸರ್ ನನ್ಗೆ ಒಂದು, ಸರ್ ನನಗೆ ಒಂದು ಇವಾಗ 45, ದಯವಿಟ್ಟು ಸುಬ್ರಹ್ಮಣ್ಯ ಒಂದ್ ಕೆಲಸ ಮಾಡಿ, ನೀವು ಬೆಂಗಳೂರಲ್ಲಿ ಇರೋದ್ರಿಂದ ನಿಮ್ಗೆ 2 ಸೆಂಟರ್ ಇದೆ, ನಿಮ್ಗೆ ಎಲ್ಲಿ ಹತ್ರ ಆಗುತ್ತೆ ಅಲ್ಲಿ ಬಂದು ತೋರಿಸಿ, ಅದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಆಗಿ ಮಾತಾಡ್ತೀನಿ. ಯಾಕೆ ಆಗಿಲ್ಲ ಕರೆಕ್ಟ್ ಆಗಿ ಮಾಹಿತಿ ಡೀಟೇಲ್ಸ್ ಆಗಿ ಕೊಡ್ತೀವಿ ನಿಮ್ಗೆ. ನಿಮ್ಮ ಟೈಮ್ ತಗೊಂಡು ಎಕ್ಸ್ಪ್ಲೈನ್ ಮಾಡಿ, ಅದನ್ನ ಗ್ರಾಫಿಕಲ್ಲಿ ಹಾಕಿ ಅಥವಾ ಟಿವಿಲಿ ತೋರಿಸಿ, ಮಾಧ್ಯಮ ಮುಖಾಂತರ ತೋರಿಸಿ, ನಿಮ್ಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ಯಾಕೆ ಎಲ್ಲಿ ಫಾಲ್ಟ್ ಇದೆ ಅಂತ ನೋಡೋಣ ಸರ್. ನೋಡ್ಬಿಟ್ಟು ಆಮೇಲೆ ಟ್ರೀಟ್ಮೆಂಟ್ ಕೊಡೋಣ. ಧನ್ಯವಾದ. ಈ ತಿಂಗಳು ಕನ್ಸಲ್ಟೇಷನ್ ಫ್ರೀ ಇರುತ್ತೆ, ಸೊ ಹಾಗಾಗಿ ನೇರವಾಗಿ ನೀವು ಡಾಕ್ಟರ್ ಅನ್ನ ಹೋಗಿ ಭೇಟಿ ಮಾಡಬಹುದು. ಮತ್ತೊಂದು ಕರೆ ಇದೆ. ಹಲೋ ನಮಸ್ತೆ. ನಮಸ್ತೆ ಮೇಡಮ್, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಹೇಳಿ ಮಾ. ನಾನು ಭಾರತಿ ಅಂತ, ಶೃಂಗೇರಿಂದ ಸರ್. ಎಂತ ಮರ ಏನಾಯ್ತು? ನಮ್ಮ ಅಕ್ಕನ ಮಗಳಿಗೆ, ಅವಳು ಪ್ರೆಗ್ನೆನ್ಸಿ ಈಗ 3 ತಿಂಗಳಾಯ್ತು. ಈಗ ಅದು ಸ್ಕ್ಯಾನ್ ಮಾಡಿದಾಗ ಹಾರ್ಟ್ ಬೀಟ್ ಕಡಿಮೆ ಇದೆ ಮಗುದ್ದು ಅಂತ ಹೇಳ್ತಾ ಇದಾರೆ, ಅದಕ್ಕೆ ಏನ್ ಮಾಡೋಣ ಸರ್? ಎಷ್ಟು ಹಾರ್ಟ್ ಬೀಟ್ ಇರೋದು? ಅದು ಎಷ್ಟಂತ ಹೇಳಲಿಲ್ಲ, ಕಡಿಮೆ ಇದೆ ಅಂತ ಹೇಳಿದ್ರು. ಅದಕ್ಕೆ ನಾವೊಂದು ಲೋ ಮಾಲಿಕ್ಯೂಲ್ ಹೆಪರಿನ್ ಅಂತ ಕೊಡ್ತೀವಿ, ಅಂದ್ರೆ 40 ಮಿಲಿಗ್ರಾಮ್. ಎಷ್ಟು ವೈಟ್ ಅವ್ರದ್ದು? ಅವಳು 45 ಕೆಜಿ ಇದ್ದಾಳೆ. 40 ಮಿಲಿಗ್ರಾಮ್ ಸಾಕು, ಡೈಲಿ ತಗೋಬೇಕು. ಒಂಥರ ಇನ್ಸುಲಿನ್ ತರ, ಅದರಲ್ಲಿ ಪೆನ್ ಇರುತ್ತೆ, ಕಾರ್ಟ್ರಿಜ್ ಲೋಡೆಡ್ ಪೆನ್ ಇರುತ್ತೆ, ನೀವೇ ಹಾಕೋಬೇಕು. ಒಂದು, ಎರಡನೇದು ಎಕೋಸ್ಪ್ರಿನ್ ಟ್ಯಾಬ್ಲೆಟ್ ಅಂತ ಕೊಡ್ತೀವಿ, ಅವೆರಡು ತಗೋಬೇಕು ಆಯ್ತಾ. ಮತ್ತೆ ದಿನನಿತ್ಯ ಸ್ವಲ್ಪ ಊಟ ಚೆನ್ನಾಗಿ ಮಾಡ್ಬೇಕು, ವ್ಯಾಯಾಮ ಮಾಡ್ಬೇಕು, ಎಕ್ಸಸೈಸ್ ಮಾಡ್ಬೇಕು. ನೋಡೋಣ, ಶುಗರ್ ಏನ ಇದೆಯಾ? ಕರೆ ಕಟ್ ಆಗಿದೆ ಡಾಕ್ಟರ್. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಇದೆ. ಹಲೋ ನಮಸ್ತೆ. ಹಲೋ ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಹೇಳಿ ಸರ್. ಕರೆಕ್ಟ್ ಮಾಡಿದ್ರ? ಹಾ ಮಾತಾಡ್ತಿದ್ದೀನಿ ಹೇಳಿ ಸರ್. ಡಾಕ್ಟ್ರೇ ಮಾತನಾಡ್ತಾ ಇದ್ದಾರೆ, ಪ್ರಶ್ನೆ ಕೇಳಿ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಹೇಳಿ ಮಾ, ಹೇಳಿ ಸರ್. ಹಾ ಸರ್, ನಾವು ಚಿಕ್ಕಬಳ್ಳಾಪುರ ಮಾತಾಡೋದು. ಹಾ ಸರ್, ಅಂದ್ರೆ ನಮ್ದು, ಹಲೋ, ಅಂದ್ರೆ ಜೆನೆಟಿಕ್ ಪ್ರಾಬ್ಲಮ್ ಇತ್ತು ಸರ್ ಹೈಟ್ದು. ನನ್ನ ಏಜ್ ಬಂದ್ಬಿಟ್ಟು 23, ಅಂದ್ರೆ ಇನ್ನೂ ಹೈಟ್ ಬೆಳವಣಿಗೆ ಆಗಿಲ್ಲ ಸರ್. ಅಂದ್ರೆ ಅನುಮ ಅಂದ್ರೆ ನಮ್ಮ ಮಕ್ಕಳು ಬೆಳವಣಿಗೆ ಆಗ್ಬೇಕಂದ್ರೆ ಹೈಟ್ ಇರೋ ಹುಡುಗಿನ ಮದುವೆ ಆಗ್ಬೇಕಂತ ಡಾಕ್ಟರ್ ಹೇಳಿದ್ರ? ಹೌದು, ಅದೊಂದು ಆಪ್ಷನ್ ಇಲ್ಲ ಸರ್. ಅಂದ್ರೆ ನಾವು 70 ಹಾಕಿದ್ವಿ ಸರ್, ಸ್ಕಿಪ್ಪಿಂಗು ರನ್ನಿಂಗು ಎಲ್ಲ ಮಾಡಿದ್ವಿ ಸರ್, ಆದ್ರೆ ಇನ್ನೂ ಹೈಟ್ ಪ್ರಾಬ್ಲಮ್ ಆಗಿದೆ ಸರ್. ಈಗ ನೆಕ್ಸ್ಟ್ ಜನರೇಷನ್ ಹೈಟ್ ಆಗ್ಬೇಕಂದ್ರೆ ಅವರು ತಂದೆ ತಾಯಿ ಹೈಟ್ ಮೇಲೆ ನಿಮ್ ಮಕ್ಕಳು ಬೆಳೀತಾರೆ ಸರ್. ಅದೇ ರೀತಿ ಅದು ನಿಮ್ ಅವ್ರ ಹೈಟ್ ಅಲ್ಲ, ಅವ್ರ ತಂದೆ ತಾಯಿ ಹೇಗಿರ್ತಾರೆ ಅವ್ರ ಹೈಟ್ ಮೇಲೆ ನಿಮ್ ತಂದೆ ಮಕ್ಕಳು ಬೆಳೀತಾರೆ. ಅಂದ್ರೆ ನಮ್ಮ ಫೋರ್ ಫಾದರ್ ಜೀನ್ ನಮ್ ಬಂದಿರುತ್ತೆ, ಸೊ ಅದ್ರ ಪ್ರಕಾರ ನೀವು ಹುಡುಕ್ಬೇಕು ಹುಡುಗಿನ.
ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ನೀವು ಕೂಡ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದಾಗಿದೆ. ಇದೇ ತಿಂಗಳು 31ನೇ ತಾರೀಕಿನ ಒಳಗಾಗಿ ಯಾರು ಕನ್ಸಲ್ಟೇಷನ್ ಅನ್ನ ಫಿಕ್ಸ್ ಮಾಡ್ತಾರೆ ಅವರಿಗೆ ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ಕೆಳಗಡೆ ದೂರವಾಣಿ ಸಂಖ್ಯೆ ಬರ್ತಾ ಇದೆ, ಕರೆ ಮಾಡಬಹುದು. ರಕ್ತ ಪರೀಕ್ಷೆಯಲ್ಲಿ 15% ರಿಯಾಯಿತಿ ಇರುತ್ತೆ. ಇನ್ಯಾಕೆ ತಡ ಕೆಳಗಡೆ ಬರ್ತಿರುವಂತಹ ಸಂಖ್ಯೆಗೆ ಬೇಗ ಬೇಗ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ಕಾರ, ಡಾಕ್ಟರ್ ಇದ್ದಾರೆ, ನೇರವಾಗಿ ಪ್ರಶ್ನೆ ಕೇಳಿ. ಹಲೋ, ಮಾತಾಡಿ. ಹಲೋ 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 ಸರ್, ನಮಸ್ತೆ. ನಾನು ಮಂಡ್ಯದಿಂದ ಫೋನ್ ಮಾಡ್ತಾ ಇರೋದು, ಮೇಘ ಅಂತ ನನ್ನ ಹೆಸರು ಸರ್. ಹೇಳಿ ಮೇಘ ಅವರೇ. ಸರ್, ಮತ್ತೆ ಪಿಸಿಯುಡಿ ಪ್ರಾಬ್ಲಮ್ ಇದೆ ಅಂತ ನಾನು ನಿನ್ನ ಕೇಳಿದ್ದೆ, ಒಂದ್ಸಲ ಲೆಪ್ರೋಸ್ಕೋಪಿಕ್ ಆಪರೇಷನ್ ಮಾಡ್ತೀವಿ ಅಂತ ಅಂದ್ರಿ ಸರ್. ಓಕೆ. ಮತ್ತೆ ಲೆಪ್ರೋಸ್ಕೋಪಿಕ್ ಆಪರೇಷನ್ ಆಯ್ತು ಸರ್, ಮತ್ತೆ ಅದಾದ್ಮೇಲೆ ಎರಡ್ ಸಲ IUI ಸಹ ಆಯ್ತು ಸರ್, ಬಟ್ ಸಕ್ಸಸ್ ಆಗ್ಲಿಲ್ಲ ಸರ್. ನೆಕ್ಸ್ಟ್ ಏನ್ ಮಾಡ್ಬೋದು ಸರ್? ಇಲ್ಲಮ್ಮ, ನೀವೊಂದು ಕೆಲಸ ಮಾಡಿ, ನಿಮ್ಮ ರಿಪೋರ್ಟ್ಸ್ನ ಲ್ಯಾಪ್ರೋಸ್ಕೋಪಿ ರಿಪೋರ್ಟ್ ಮಾಡಿರೋದನ್ನ IUI ರಿಪೋರ್ಟ್ಸ್ ಅಂತ ತಗೊಂಬನ್ನಿ. ಅದು ನಮಗೆ ತುಂಬ ಮಾಹಿತಿ ಸಿಗುತ್ತೆ. ಆ ಮಾಡಿರೋ ರೀತಿ ಸರಿ ಇದೆಯಾ, ಎಗ್ ರಿಲೀಸ್ ಆಗಿದೆಯಾ, ಎನೋಮೆಟ್ರಿಯಮ್ ಥಿಕ್ನೆಸ್ ಹೇಗಿತ್ತು, ನಿಮ್ಮ ಸ್ಪರ್ಮ್ ಕೌಂಟ್ ಹೇಗಿತ್ತು. ಆ ಸಕ್ಸಸ್ ಆಫ್ IUI ಆಗೋದಕ್ಕೆ ತುಂಬ ಫ್ಯಾಕ್ಟರ್ಸ್ ಇದೆ. ನೀವು ಜಸ್ಟ್ 2 IUI ಮಾಡಿಬಿಟ್ಟು ಅಂತ ಫೇಲ್ಯೂರ್ ಅಂತ ಕನ್ಸಿಡರ್ ಮಾಡಬೇಡಿ, ನಿರಾಶರಾಗಬೇಡಿ. ತುಂಬ ಫ್ಯೂಚರ್ ಇದೆ ನಿಮ್ದು. ಏನಂದರೆ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಇದ್ದಾಗ ಎಗ್ಗು ತುಂಬ ಇರುತ್ತೆ, ಅದರಲ್ಲಿ ಮಕ್ಕಳು ಮಾಡ್ಬೋದು. ದಯವಿಟ್ಟು ನಿರಾಶರಾಗಿ ಅಳ್ಕೊಳ್ತಾ ಕೂತ್ಕೋಬೇಡಿ, ಬಂದು ಕನ್ಸಲ್ಟೇಷನ್ ಮೀಟ್ ಮಾಡಿ. ನಮ್ಮ ರಾಜೀವ್ ನಗರ್ ಹತ್ರ ಆಗತ್ತೆ ನಿಮಗೆ, ಒಂದು ದಿವಸ ಬಂದು ಮೀಟ್ ಮಾಡಿ, ಆಮೇಲೆ ಹೇಳ್ತೀನಿ ಯಾವ ರೀತಿ ಮಾಡ್ಬೇಕಂತ. ಧನ್ಯವಾದ. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಬೆಂಗಳೂರಿಂದ ಮಾತನಾಡಿ ಡಾಕ್ಟರ್. ಹಲೋ ಹೇಳಿಮ್ಮ. ಹಲೋ, ನಮಸ್ಕಾರ. ನಮಸ್ಕಾರ. ನಾವು ಬೆಂಗಳೂರಿಂದ ಕರೆ ಮಾಡ್ತಾ ಇದೀವಿ. ಗೊತ್ತಾಯ್ತು. ನನ್ಗೆ ಇಬ್ರು ಮಕ್ಕಳು. ಓಕೆ. ನನ್ಗೆ ಇವಾಗ ಪೀರಿಯಡ್ ಬಂದಿದೆ, 1 year. ಓಕೆ. ನನ್ಗೆ ಸ್ವಲ್ಪ 5 months ಇಂದ ಪೀರಿಯಡ್ ಆಗ್ತಾ ಇಲ್ಲ. ಈಗ ಥೈರಾಯ್ಡ್ ಇರೋದ್ರಿಂದ ನಿಮ್ ಪೀರಿಯಡ್ ಆಗೋದಿಲ್ಲ, ಪ್ಲಸ್ ನಿಮ್ಮ ವೆಯ್ಟ್ ಜಾಸ್ತಿ ಆಗಿರುತ್ತೆ. ಅದಕ್ಕೆ ಯಾವ ರೀತಿ ಮಾಡಬೇಕು, ಹೇಗೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಡಯಟಿಷಿಯನ್ ಇದ್ದಾರೆ ನಮ್ಮಲ್ಲಿ, ಅವ್ರದ್ದು ಡಯಟಿಷಿಯನ್ ಕನ್ಸಲ್ಟೇಷನ್ ಮಾಡಿಕೊಡ್ತೀನಿ. ಬೆಂಗಳೂರಿಂದ ನಮ್ಮಲ್ಲಿ ಡಯಟಿಷಿಯನ್ ಡೈಲಿ ಬರ್ತಾರೆ, ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಬಿಟ್ಟು ಬಂದು ನಿಮ್ಗೆ ಎಲ್ಲ ಹೇಳ್ಕೊಡ್ತಾರಮ್ಮ, ಯಾವ ರೀತಿ ಲಾಸ್ ಮಾಡಬೇಕು ವೆಯ್ಟ್, ಮತ್ತೆ ಪೀರಿಯಡ್ಸ್ ಹೇಗೆ ರೆಗ್ಯುಲೇಟ್ ಆಗಿ ಮಾಡ್ಬೇಕಂತ. ಧನ್ಯವಾದ. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ, ಮಾತಾಡಿ, ಡಾಕ್ಟರ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರ, ಹೇಳಿಮ್ಮ. ಸರ್, ಇದು 8 ಕಂಪ್ಲೀಟ್ ಆಗಿ 9 ರನ್ನಿಂಗ್ ನಡೀತಾ ಇದೆ, ಬಟ್ ಮೂಮೆಂಟ್ ತುಂಬಾ ಸ್ಟ್ರಾಂಗ್ ಕಿಕ್ ಮಾಡುತ್ತೆ ಸರ್, ಅದು ಏನಕ್ಕೆ ಸರ್? ಹೌದಮ್ಮ, ಈ ಲಾಸ್ಟ್ ಅಲ್ಲಿ 8 ತಿಂಗಳಲ್ಲಿ ಸ್ವಲ್ಪ ನೀರು ಜಾಸ್ತಿ ಇರುತ್ತೆ, 7ನೇ 8 ತಿಂಗಳಲ್ಲಿ. ಅದು ಮೂಮೆಂಟ್ಸ್ ಆದಾಗೆಲ್ಲ ನಿಮ್ಗೆ ಲೆಗ್ ಮೂಮೆಂಟ್ಸ್ ಜಾಸ್ತಿ ಫೀಲ್ ಆಗುತ್ತೆ, ಬಟ್ 8 ಇಂದ 9 ಬಂತು ಹೋದಾಗ ಜಾಗ ಕಮ್ಮಿ ಆಗುತ್ತೆ. ಒಂದ್ಸಲಿ ಹೆಡ್ ಫಿಕ್ಸ್ ಆದಾಗ ಮೂಮೆಂಟ್ಸ್ ಕಡಿಮೆ ಆಗ್ಬಿಡುತ್ತೆ. ಈ ಟೈಮಲ್ಲಿ ಎಂಜಾಯ್ ಮಾಡಿ ಕಿಕ್ ಮೂಮೆಂಟ್ಸು, ಈ ತರ ಭಾಗ್ಯ ಯಾರಿಗೂ ಸಿಗಲ್ಲ. ಇದೊಂಥರ ನೀವು ಒಂಥರ ಈ ವರ್ಲ್ಡ್ ಅಲ್ಲಿ ಇದೊಂದು ಬೆಸ್ಟ್ ಅಪರ್ಚುನಿಟಿ ಅನ್ಕೊಂಡು ಎಂಜಾಯ್ ಮಾಡ್ಬೇಕಮ್ಮ. ನಿಮ್ದು ಬೇಬಿ ತುಂಬಾ ಆಕ್ಟಿವ್ ಆಗಿದೆ, ಆ ಬೇಬಿ ಹೊರಗಡೆ ಬರೋಕೆ ಕಾಯ್ತಾ ಇದೆ, ಮಮ್ಮಿ ಯಾವಾಗ ಬರಲಿ ಅಂತ ಕಿಕ್ ಹೊಡಿತಾ ಇದೆ ನಿಮ್ಗೆ. ಅವಾಗ ಅವಾಗ ರಿಮೆಂಬರಿಂಗ್ ನಿಮ್ಮನ್ನ, ಮಮ್ಮಿ ನಾನು ಐ ಆಮ್ ವೆಲ್ ವಿಂಗ್, ಐ ಆಮ್ ವೆಲ್ ವೆಲ್ ಅಂತ ಹೇಳ್ತಾ ಇದೆ ನಿಮ್ಗೆ, ಚೆನ್ನಾಗಿದ್ದೀನಿ ಮಮ್ಮಿ, ಡೋಂಟ್ ವರಿ ಅಂತ ಅದು. ಆಯ್ತಾ? ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಬಂಜೇತನದ ಸಮಸ್ಯೆಗಳಿಂದ ನೀವು ಕೂಡ ಬಳಲ್ತಾ ಇರಬಹುದು. ಇದು ಯಾವುದೇ ರೀತಿಯಾದಂತಹ ಮುಜುಗರ ಅಂಜಿಕೆ ಇಟ್ಕೊಳ್ಳುವಂತಹ ವಿಷಯ ಅಲ್ಲ, ಇದು ಒಂದು ಆರೋಗ್ಯದ ಸಮಸ್ಯೆ ಅಷ್ಟೇ. ಸರಿಯಾದಂತಹ ಚಿಕಿತ್ಸೆಯ ಮುಖಾಂತರ ಖಂಡಿತ ನೀವು ಕೂಡ ಮಕ್ಕಳ ಆಗದೇ ಇರುವಂತಹ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ, ಮಾತನಾಡಿ, ಡಾಕ್ಟರ್ ಇದ್ದಾರೆ. ಹಲೋ, ನಮಸ್ಕಾರ ಸರ್. ಸರ್ ನಮಸ್ತೆ, ಹೇಳಿ. ಸರ್, ಇದು ನನ್ ಮದುವೆ ಆಗಿ 8 ಇಯರ್ಸ್ ಆಯ್ತು, ಒಂದ್ ಮಗು ಆಗಿದೆ ಸರ್, ನನ್ಗೆ ಆಲ್ರೆಡಿ 6 ಇಯರ್ಸ್ ಬೇಬಿ ಇದೆ. ಸೊ ನಾನು ಸುಮಾರು ಕಡೆ ತೋರಿಸಿದೆ, ನನ್ನ ಮಿಸ್ಸಸ್ ಏನು ಪ್ರಾಬ್ಲಮ್ ಇಲ್ಲ ಸರ್, ನಂದು ಸ್ವಲ್ಪ ಸ್ಪರ್ಮ್ ಕೌಂಟ್ ಸ್ಪರ್ಮ್ ಮೊಟಿಲಿಟಿ ಎಲ್ಲ ಸ್ವಲ್ಪ ಕಡಿಮೆ ಇದೆ. ಆಮೇಲೆ ಇಂಗ್ಲಿಷ್ ಮೆಡಿಸಿನ್ ಎಲ್ಲ ತಗೊಂಡೆ ನಾನು, ಸ್ವಲ್ಪ ಏನು ಇಂಪ್ರೂವ್ಮೆಂಟ್ ಆಗಿಲ್ಲ ಸರ್. ಇಲ್ಲ ಸರ್, ನಿಮ್ಮ ಪರೀಕ್ಷೆ ಮಾಡ್ತೀನಿ ನಾನು, ಅದು ಬೀಜ ಪರೀಕ್ಷೆ ಮಾಡ್ಬಿಟ್ಟು ಅಲ್ಲಿ ರಕ್ತ ನಾಳೆ ಹೇಗೆ ಹೋಗ್ತಾ ಇದೆ, ಬೀಜ ಸೈಜ್ ಹೇಗಿದೆ, ಮತ್ತೆ ಡಕ್ಟ್ ಬ್ಲಾಕ್ ಆಗಿದೆಯಾ, ಮತ್ತೆ ಬೇರೆ ತೊಂದರೆ ನೋಡ್ಬೇಕಾಗತ್ತೆ. ನಿಮ್ಮ ಪರೀಕ್ಷೆ ಮಾಡಲೇಬೇಕಾಗತ್ತೆ, ನೀವು ಮತ್ತು ನಿಮ್ಮ ವೈಫ್ ಜೊತೆ ಕರ್ಕೊಂಬನ್ನಿ, ಅದನ್ನು ಪರೀಕ್ಷೆ ಮಾಡಿ ಅದು ಸ್ಪೆಷಲ್ ಟೆಸ್ಟ್ ಬೇಕಾದ್ರೆ ಮಾಡ್ತೀವಿ, ಆಮೇಲೆ ನಿಮಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಸರ್. ಯಾವ ರೀತಿ ಆಗುತ್ತೆ, ಅಥವಾ ನ್ಯಾಚುರಲ್ ಆಗಿ ಮಾಡಬೇಕಾ, IUI ಮಾಡಬೇಕಾ, ಅಥವಾ IUF ಹೋಗಬೇಕಾ ಅಂತ ಎಲ್ಲ ಹೇಳ್ತೀನಿ ನಿಮಗೆ. ನಾವು ಎಲ್ಲ ಸ್ಪೆಷಲ್ ಟೆಸ್ಟ್ ಮಾಡಬೇಕಾಗತ್ತೆ, ಸೆಮೆನ್ ಟೆಸ್ಟ್ ಅಂತ ಮಾಡ್ತೀವಿ, ಫಂಕ್ಷನಲ್ ಟೆಸ್ಟ್ ಅಂತ ಮಾಡ್ತೀವಿ, ಅಡ್ವಾನ್ಸ್ಡ್ ಸೆಮೆನ್ ಟೆಸ್ಟ್ ಅಂತ. ಅದನ್ನ ಮಾಡಿದಾಗ ಕರೆಕ್ಟಾಗಿ ಗೊತ್ತಾಗುತ್ತೆ ನಿಮ್ದು ಸ್ಪರ್ಮು ಅದು ಕೆಪಬಿಲಿಟಿ ಇದೆಯಾ ಇವಾಗ ಅಂತ, ಅದನ್ನ ನೋಡಿಕೊಂಡು ಡಿಸೈಡ್ ಮಾಡ್ಬೇಕು ಸರ್.
ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ ಬರ್ತಾ ಇದೆ. ವಾರದ ಎಲ್ಲಾ ದಿನಗಳು ಕೂಡ ಕ್ಲಿನಿಕ್ ಓಪನ್ ಇರುತ್ತೆ. ಸೊ ಹಾಗಾಗಿ ಸಮಯ ಸಿಕ್ಕಾಗ ನೀವು ಬಂದು ಡಾಕ್ಟರ್ ಅನ್ನ ನೇರವಾಗಿ ಭೇಟಿ ಮಾಡಬಹುದು. ಈ ತಿಂಗಳು ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡಿಕೊಂಡವರಿಗೆ 100% ಫ್ರೀ ಕನ್ಸಲ್ಟೇಷನ್ಸ್ ಇರುತ್ತೆ, ಹಾಗೆ 15% ರಕ್ತ ಪರೀಕ್ಷೆಯಲ್ಲಿ ರಿಯಾಯಿತಿ ಕೂಡ ಸಿಕ್ಕತ್ತೆ. ಡಾಕ್ಟರ್, ಈಗ ಬಹಳಷ್ಟು ಕರೆಗಳು ಬಂದಿತ್ತು, ಎಲ್ಲದರಲ್ಲೂ ಕೂಡ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇದೆ ಅನ್ನುವಂಥದ್ದು ಹೆಚ್ಚಾಗಿತ್ತು. ಸೊ ಇದಕ್ಕೆ ಏನು ಕಾರಣ ಅಂತ ಹೇಳ್ತೀರಾ? ಖಂಡಿತವಾಗಿ ಇದು ಗ್ಲೋಬಲಿನೇ ಕಡಿಮೆ ಆಗ್ತಾ ಇದೆ. ನೀವೇ ನೋಡಿದ್ರ ನಮ್ದು ಏನು ಓಜೋನ್ ಲೇಯರ್ ಹೋಯ್ತು ಅಲ್ಲೆಲ್ಲ, ಯಾಕಂದ್ರೆ ನಾವು ಯಾವಾಗ ನಮ್ದು ಗ್ರೋತ್ ಸ್ಟಾರ್ಟ್ ಆಯ್ತಲ್ಲ ಇಲ್ಲಿ, ಎಲ್ಲೆಲ್ಲಿ ಫಾರೆಸ್ಟ್ ಅನ್ನು ಡಿಫಾರೆಸ್ಟ್ ಮಾಡಿಬಿಟ್ಟು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದೀವೋ ಅವಾಗಿಂದ ನಮ್ಮ ಕ್ಲೈಮೇಟ್ ಚೇಂಜ್ ಆಗ್ಬಿಡ್ತು. ಯಾವಾಗ ಕ್ಲೈಮೇಟ್ ಚೇಂಜ್ ಆದಂಗಿಲ್ಲ ನಮ್ಮ ಬಾಡಿ ಮೇಲೆ ಪರಿಣಾಮ ಉಂಟು ಮಾಡಲೇಬೇಕು. ಏನು ಮಾಡುತ್ತೆ, ನಮ್ಮ ಥರ್ಮಲ್ ಅಂದರೆ ಬಾಡಿ ಟೆಂಪರೇಚರ್ ರೈಸ್ ಆಗ್ತಾ ಹೋಗುತ್ತೆ. ಆ ಸ್ಕ್ರೋಟಮ್ ಟೆಸ್ಟಿಸ್ ಅನ್ನೋದು ಹೊರಗಡೆ ಇರೋದು ಬಾಡಿಯಿಂದ, ಅದಕ್ಕೆ 0.5 degree ಕಡಿಮೆ ಇರಬೇಕು ಟೆಂಪರೇಚರ್. ಬಟ್ ಏನಾಗುತ್ತೆ, ಉಷ್ಣಾಂಶ ಜಾಸ್ತಿ ಆದಂಗೆಲ್ಲ ಆ ಟೆಂಪರೇಚರ್ ಎಫೆಕ್ಟು ಸ್ಪರ್ಮ್ ಪ್ರೊಡಕ್ಷನ್ ಮೇಲೆ ಬೀಳ್ತಾ ಹೋಗುತ್ತೆ. ಇದು ಇಲ್ಲೇ ಎಲ್ಲ ವರ್ಲ್ಡ್ ವೈಡ್ ಗ್ಲೋಬಲಿನೇ ಕಡಿಮೆ ಆಗ್ತಾ ಇದೆ ಸೆಮೆನ್ ವಾಲ್ಯೂಮು ಮತ್ತು ಕೌಂಟು ಮೊಟಿಲಿಟಿ. ಅದಕ್ಕೇ WHO ಅಂದ್ರೇನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಮಾಡ್ತು, ಒಂದು ಕ್ರೈಟೀರಿಯಾ ಫಿಟ್ ಮಾಡ್ತಾರೆ. ಅಂದ್ರೆ ಏನು, ಇಷ್ಟಿದ್ರೆ ನಾರ್ಮಲ್ ಅಂತ ಕೊಡಬೇಕು, ಇದಕ್ಕಿಂತ ಕಡಿಮೆ ಇದ್ರೆ ಅಬ್ನಾರ್ಮಲ್ ಅಂತ ಕೊಡಿ ಅಂತ. ಅದಕ್ಕೆ ಏನು ಮಾಡಿದ್ರು, ಮೊದಲು 20 million ಇಟ್ಟಿದ್ರು, ಈಗ 16 million ಬಂದಿರು, ಆಮೇಲೆ 15 million ಬಂದ್ರು ಈಗ 2020. ಯಾಕೆಂದರೆ ಬರ್ತಾ ಬರ್ತಾ ಹೆಂಗೆ ಕಡಿಮೆ ಆಗ್ತಾ ಇದೆ, ನಾವು ಕಡಿಮೆ ಮಾಡ್ಕೋಬೇಕು, ಇಲ್ಲ ಅಂದರೆ ಎಲ್ಲರೂ 20 million ಸಾಧ್ಯನೇ ಆಗೋದಿಲ್ಲ ನೋಡಿ. ಅದಕ್ಕೇ ಈ ಗ್ಲೋಬಲಿ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಅದೊಂದೇ ಅಲ್ಲ, ನಮ್ಮ ದೇಹವನ್ನು ಹೇಗೆ ಇಟ್ಕೊಳ್ತೀವಿ ಅದ್ರ ಮೇಲೆ ಪರಿಣಾಮ ಉಂಟಾಗುತ್ತೆ. ಅಂದರೆ ಏನರ್ಥ, ನಮ್ಮ ತಿನ್ನೋ ಆಹಾರದಲ್ಲಿ, ನಾವು ಮಾಡೋ ಕೆಲಸದಲ್ಲಿ, ನಮ್ಮ ನಿದ್ದೆಯಲ್ಲಿ, ನಮ್ಮ ಗಾಳಿ ನೀರು ಬೆಳಕು ಎಲ್ಲಾನು ಒಂದೊಂದು ನಿಮಿಷಕ್ಕೂ ನಮ್ಮ ಪರಿಣಾಮ ಮೇಲೆ ಉಂಟು ಮಾಡುತ್ತೆ. ಅದು ಒಂದು ಸೆಲ್ ನೋಡಿ, ಸ್ಪರ್ಮ್ ಅನ್ನೋದು ಪ್ರೊಡಕ್ಷನ್ ಆಗೋದು. ಅದಕ್ಕೆ ಎಲ್ಲ ಚೆನ್ನಾಗಿದ್ರೆ ನ್ಯೂಟ್ರಿಷನ್ನು ಟೆಂಪ್ರೇಚರು ಆಕ್ಸಿಜನ್ನು ಬ್ಲಡ್ ಫ್ಲೋ ಎಲ್ಲ ಚೆನ್ನಾಗಿ ಬರುತ್ತೆ. ಸಪೋಸ್ ನೀವು ವರ್ಕಾಹಾಲಿಕ್ ಅಂದರೆ ಏನು, ಜಾಸ್ತಿ ಕೆಲಸ ಮಾಡ್ತಾ ಹೋಗಿ, ಅವಾಗ ಡ್ರೈ ಅಂದ್ರೆ ಏನು, ಅವಾಗ ಟೆಂಪ್ರೇಚರ್ ಜಾಸ್ತಿ ಆಗಿ ಕುಗ್ತಾ ಹೋಗುತ್ತೆ, ನಿಮ್ಗೆ ಗೊತ್ತೇ ಆಗೋದಿಲ್ಲ. ಅದು ಅದಕ್ಕೇನಂದರೆ ಯಾವ ಸಿಂಪ್ಟಮ್ಸ್ ಬರಲ್ಲ, ಅದು ಗ್ರ್ಯಾಜುವಲ್ ಫಾಲ್ ಆಗುತ್ತೆ. ಅಂದರೆ ಏನು, ಒಂದೊಂದು ನಿಮಿಷಕ್ಕೂ ಒಂದು ಅಂದರೆ ದಿನನಿತ್ಯ ಸ್ವಲ್ಪ ಸ್ವಲ್ಪ ಫಾಲ್ ಆಗುತ್ತೆ. ಲಾಸ್ಟ್ ಸ್ಟೇಜಲ್ಲಿ ಬಂದಾಗ ಅಯ್ಯೋ ಮಗು ಬೇಕಂದಾಗ ನೋಡ್ರಿ ನಿಮ್ದು 0 ಆಗಿದೆ ಕೌಂಟು ಅಂತ. ಈ ಥರ ಎಷ್ಟೊಂದು ಸಲ ನಮಗೆ ಕೆಲವೊಂದು ಮಕ್ಕಳು ಬರ್ತಾರೆ, ಅಂದ್ರೇನು ಒಂದು ಮಗು ಆಗಿರುತ್ತೆ 6 ವರ್ಷ ಹಿಂದೆ, ಈಗ ಬರ್ತಾರೆ ಸೆಕೆಂಡ್ ಬೇಬಿ ಟ್ರೈ ಮಾಡ್ತಾರೆ 0 count. ಏನು, ಫಸ್ಟ್ ಮಗು ಆಗಿದ್ದು ನ್ಯಾಚುರಲ್ ಆಗಿ, ಅವಾಗ 20 million ಇದ್ದಿದ್ದು, ಇವಾಗ 0 ಆಗಿದೆ ನೋಡಿ. ಈ 6 ವರ್ಷದಲ್ಲಿ 0 ಆಗಕ್ಕೆ ಸಾಧ್ಯನಾ ಅಂತ ಕೇಳ್ತಾರೆ ನಮಗೆ, ಇದು ಸಾಧ್ಯ ಇದೆ. ಯಾಕೆ ಸಾಧ್ಯ ಇಲ್ಲ, ನಿಮ್ಮ ದೇಹದ ಮೇಲೆ ಪರಿಣಾಮ ಹೇಗೆ ಉಂಟಾಗುತ್ತೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಇದು ಸೈಂಟಿಫಿಕ್ ಆಗಿ ಪ್ರೂವ್ ಮಾಡೋಕ್ಕಾಗಲ್ಲ, ಅಷ್ಟು ಇದು ಸೂಕ್ಷ್ಮವಾದಂಥದ್ದು. ಇದು ಇನ್ನು ರಿಸರ್ಚ್ ನಡೀತಾ ಇದೆ, ಇದಕ್ಕೆ ಗ್ಲೋಬಲಿ ತುಂಬ ಕಾರಣಗಳಿದೆ. IT sector ಅಂತ ನೋಡಿ, ಈ ಸಾಫ್ಟ್ವೇರ್ ಅಂತ ಹೇಳ್ತೀವಲ್ಲ, ಅವರು 8-10 hours ಕುತ್ಕೊಂಡು ಕೆಲಸನೇ ಮಾಡ್ತಾ ಇರ್ತಾರೆ. ಡೀಪ್ ಆಗಿ ಆ ಕಂಪ್ಯೂಟರ್ ಮುಂದಗಡೆ ಜ್ಞಾನವಾಗಿ ಇನ್ವಾಲ್ವ್ ಆಗಿರ್ತಾರೆ, ಗೊತ್ತೇ ಆಗೋದಿಲ್ಲ. ಅಲ್ಲಿಂದ ಮೂವ್ಮೆಂಟೇ ಮಾಡೋದಿಲ್ಲ, ತಿನ್ನೋದಲ್ಲೇ, ಊಟ ಮಾಡೋದಲ್ಲೇ, ಉಗುಳೋದಲ್ಲೇ, ನೀರು ಕುಡಿಯೋದಲ್ಲೇ, ಎಲ್ಲ ಅಲ್ಲೇ. ಹೋದರೆ ಟಾಯ್ಲೆಟ್ಗೆ ಹೋಗ್ಬೇಕು ಬರಬೇಕು ಅಷ್ಟೇ, ಅದು 2 hours ಟಾಯ್ಲೆಟ್, 3 hours. ಯಾಕಂದರೆ ಕೆಲಸ ಬಿಟ್ಟು ಹೋಗುತ್ತೆ, ಅಯ್ಯೋ ನಾನು ಇಲ್ಲಿ ನನ್ನ ಬಾಸ್ ಬೈತಾನೆ ಅಂತ. ಅದು ಪರಿಣಾಮ ಉಂಟಾಗಿ ಅವರ ಶರೀರದಲ್ಲಿ ಕುಗ್ಗುತ್ತೆ ಉಂಟಾಗುತ್ತೆ. ಅದರಿಂದ ಇದು ಹೆಲ್ತಿಗೆ ಅಂದರೆ ಸೆಮೆನ್ ಫ್ಯಾಕ್ಟರ್ಸ್ಗೆ ತುಂಬ ತುಂಬ ಡಿಟ್ರೇಟ್ ಆಗುತ್ತೆ. ಅದಕ್ಕೆ ನಮ್ಮ ಏನು ಸಿಲಿಕಾನ್ ಸಿಟಿ ಅಂತೀವಲ್ಲ, ಇಲ್ಲಿ ಬೆಂಗಳೂರಲ್ಲಿ 50-58% ಮೆನ್ ಆಫ್ ಸಾಫ್ಟ್ವೇರಲ್ಲಿ ತುಂಬ ಪ್ರಾಬ್ಲಮ್ ಆಗ್ತದೆ ಸೆಮೆನ್ ಅನಾಲಿಸಿಸ್ಗೆ. ನಾವು ಮಾಡಿದ ತಕ್ಷಣ ಒಂದು ಕೌಂಟ್ ಕಡಿಮೆ ಇರುತ್ತೆ, ಒಂದು ಮಾರ್ಫಾಲಜಿ ತುಂಬ ಪೂರ ಇರುತ್ತೆ, ಇಲ್ಲ ಆ ಟೆಸ್ಟ್ ಸೈಜ್ ತುಂಬ ಕಡಿಮೆ ಇರುತ್ತೆ. ಆಮೇಲೆ ಯಾಕೆಂದರೆ ಅದೆಲ್ಲ ಹೀಟಿಂದ ಡ್ಯಾಮೇಜ್ ಆಗ್ತಾ ಹೋಗುತ್ತೆ, ಆಮೇಲೆ ವೆರಿಕೋಸೆಲ್ ಇರುತ್ತೆ, ಆಮೇಲೆ ಪಸ್ಸೆಲ್ ಜಾಸ್ತಿ ಬರೋದು ಅವ್ರಿಗೆ ಗೊತ್ತೇ ಇರೋದಿಲ್ಲ, ಸ್ವೆಲ್ಲಿಂಗ್ ಆಗಿರುತ್ತೆ ಅದು ಗೊತ್ತಾಗಿರಲ್ಲ. ಅಂದ್ರೆ ಏನು, ಅದ್ರ ಬಗ್ಗೆ ಮಾಹಿತಿನೂ ಇರೋದಿಲ್ಲ, ಅದ್ರ ಬಗ್ಗೆ ಕನ್ಸರ್ನ್ ಮಾಡ್ಬೇಕಂತ ಇರಲ್ಲ. 5 ವರ್ಷ ಆಗ್ಬೇಕು ಮಕ್ಕಳು ಮಾಡ್ಬೇಕಂತ ಪ್ಲಾನ್ ಮಾಡಿರ್ತಾರೆ, ಅಷ್ಟೊತ್ತಿಗೆ ಅದು ಎಲ್ಲ ನಾಶವಾಗಿರುತ್ತೆ. ಇದರಿಂದ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಎಲ್ಲ ಕಡೆನೂ ಇದು ಅವೇರ್ನೆಸ್ ಇರಬೇಕು. ನಿಮಗೆ ಮಗು ಬೇಕು ಅಂತ ಡಿಸೈಡ್ ಮಾಡಿದ್ರೆ ಇಮ್ಮಿಡಿಯೇಟ್ ಆಗಿ ಸೆಮೆನ್ ಟೆಸ್ಟ್, ಸಿಂಪಲ್ ಟೆಸ್ಟ್ ಮಾಡಿಕೊಂಡು ಅದ್ರ ಬಗ್ಗೆ ಕನ್ಫರ್ಮ್ ಮಾಡಿಕೊಂಡು ಎಷ್ಟಿದೆ, ಹೇಗಿದೆ, ಹೇಗಿರಬೇಕು ಮಾಹಿತಿ ಪಡ್ಕೊಂಡು ಹೋಗಿ. ನಮ್ಮ ವರದಾನಲ್ಲಿ ನಾವು ಡಯಟಿಷಿಯನ್ ಇದ್ದಾರೆ, ಅದ್ರ ಬಗ್ಗೆ ಸ್ಪೆಷಲ್ ಮಾಹಿತಿ ಕೊಡ್ತಾರೆ ನಿಮಗೆ, ಯಾವ್ದು ತಿಂದರೆ ಜಾಸ್ತಿ ಆಗುತ್ತೆ, ಏನು ತಿನ್ನಬೇಕು, ಹೇಗಿರಬೇಕು ನಿಮ್ಮದು, ಎಲ್ಲಾನು ನಿಮಗೆ ಮಾಹಿತಿ ನಮ್ಮ ಹಾಸ್ಪಿಟಲ್ ಬಂದಾಗ ಕೊಡ್ತೀವಿ.
ಕಾಣ್ತಿದೆ ಡಾಕ್ಟರ್. ವೀಕ್ಷಕರೇ, ಯಾವುದೇ ರೀತಿಯಾದಂತಹ ಇನ್ಫರ್ಟಿಲಿಟಿ, ಬಂಜೆತನಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಂದ ಬಳಲ್ತಾ ಇದ್ರಿ, ಇರ್ರೆಗ್ಯುಲರ್ ಪೀರಿಯಡ್ಸ್ ಇತ್ತು, ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇತ್ತು, ಥೈರಾಯ್ಡ್ ಆಗಿರಬಹುದು, ಮತ್ತೆ ಮಕ್ಕಳ ಹಾರ್ಟ್ ಬೀಟ್ ಸರಿಯಾಗಿಲ್ಲ ಅಂತ ಹೇಳಿ ಅಬಾರ್ಷನ್ ಆಗುವಂತದ್ದು, ಪದೇ ಪದೇ ಟ್ಯೂಬ್ವೆಲ್ ಬ್ಲಾಕೇಜಸ್ ಅನ್ನುವಂತಹ ಸಮಸ್ಯೆಗಳನ್ನ ಎದುರಿಸ್ತಾ ಇರಬಹುದು. ಬಹಳಷ್ಟು ಜನರಿಗೆ ಗೊಂದಲ ಇರುತ್ತೆ, IUI ಆಗಿರಬಹುದು, IVF ಆಗಿರಬಹುದು, ಹೇಗೆ ಮಾಡ್ತಾರೆ, ಸೊ ಇದು ಎಷ್ಟು ಸೇಫ್ ಎನ್ನುವಂಥದ್ದು. ಸೊ ಅದನ್ನ ಡಾಕ್ಟರ್ ಅನ್ನ ನೇರವಾಗಿ ಕೇಳೋಣ. ಡಾಕ್ಟರ್, ಈಗ ಬಹಳಷ್ಟು ಮಂದಿಗೆ ಒಂದು ಕುತೂಹಲ, ಈ ಒಂದು ಚಿಕಿತ್ಸೆ ಮಾನವರಿಂದ ಸ್ವಲ್ಪ ದೂರ ಇದೆ ಅನ್ನುವಂಥದ್ದು ಅವರ ಭಾವನೆ, ಇದಕ್ಕೆ ತಮ್ಮ ಉತ್ತರ? ಖಂಡಿತವಾಗ ಅದು ತಪ್ಪು ಕಲ್ಪನೆ. ನಿಮಗೆ ಈಗ ಹೇಗೆ ಮೊಬೈಲ್ ಟೆಕ್ನಾಲಜಿ ಹೇಗೆ ನಿಮ್ಮ ಹತ್ರ ಬಂದಿದೆಯೋ ಅದೇ ರೀತಿ ಇದನ್ನ ನೀವು ಯೂಸ್ ಮಾಡ್ಕೋಬೇಕು. ಇದು ಒಂಥರ ಗೋಲ್ಡನ್ ಆಪರ್ಚುನಿಟಿ ಅನ್ಕೊಳ್ಳಿ. ಅಂದ್ರೆ ಈಗ ನೀವು 70 ವರ್ಷ ಹಿಂದೆ ನೋಡಿದ್ರೆ ಅವಾಗ ಏನು ಇರಲಿಲ್ಲ. ಪಾಪ ಯಾವಾಗ ಏನ್ ಮಾಡ್ತಿದ್ರು ಗೊತ್ತಾ, ಬಂಜಿತನ ಅಂತ ಅವಳನ್ನ ದೂರ ತಳ್ತಿದ್ರು, ಊರಿಂದ ಆಚೆ ಹಾಕ್ತಿದ್ರು, ಯಾರೋ ಮಾತಾಡಬೇಡಿ ಇದು ದೇವರಿಂದ ಅಂತ ಹೇಳ್ತಿದ್ರು. ಅದು ಯಾವುದಿಲ್ಲ, ದೇವರು ದಿಂಡ್ರು ಅನ್ನೋವಂಥದ್ದು ತಪ್ಪು ಕಲ್ಪನೆ ಅಂತ ಜನಗಳಿಗೆ ಗೊತ್ತಾಗಿದೆ. ಇವಾಗ ದೋಷ ಇರೋದು ನಿಮ್ಮಲ್ಲಿ, ಆ ದೋಷಕ್ಕೆ ಪರಿಹಾರ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡ್ತಾ ಇದೆ. ಇವಾಗ ಮಕ್ಕಳನ್ನು ಹೇಗೆ ಮಾಡ್ಬೋದು, ಎಷ್ಟೇ ವಯಸ್ಸಿರಲಿ ಆ ಹೆಣ್ಮಕ್ಳಿಗೂ ಮಕ್ಕಳು ಮಾಡ್ಬೋದು ಅಂತ ಇವಾಗ ಪ್ರೂವ್ ಮಾಡಿದೆ. ಅವಾಗ ಹಳೆ ಕಾಲದಲ್ಲಿ ಎಲ್ಲರೂ ಅವ್ರನ್ನ ಕಲ್ಲಿಂದ ದೂರ ಆಚೆ ಹಾಕಿ ಆ ಪುರುಷರನ್ನ ಆಚೆ ಹಾಕಿ ಏನೇನೋ ಮಾಡೋರು. ಅದಕ್ಕೆಲ್ಲ ನಿಮ್ಮ ತಪ್ಪು ಕಲ್ಪನೆಯನ್ನು ದೂರ ಮಾಡಿ. ಇವಾಗ ಏನಾಗಿದೆ ಅಂದರೆ ಎಲ್ಲ ನಿಮ್ಮ ಮೊಬೈಲಲ್ಲೇ ಬರುತ್ತೆ. ಈಗ ಎಷ್ಟೊಂದು ಜನ ನಮ್ಮಲ್ಲಿ ಬರಬೇಕಾದ್ರೆ ಗೂಗಲ್ನ ಓದ್ಕೊಂಡ್ಬಂದಿರ್ತಾರೆ, ಅರ್ಧ ಅಳ್ಕೊಂಡ್ಬಂದಿರ್ತಾರೆ, ಅಂದರೆ ಅರ್ಧಿರ್ತಾರೆ. ಅವ್ರು ಏನು ಮಾಡ್ತಾರೆ, ಡಾಕ್ಟ್ರು ಹೇಗೆ ಮಾಡ್ತಾರೆ, ಹೇಗೆ ಆನ್ಸರ್ ಮಾಡ್ತಾರೆ, ಅದ್ರ ಬಗ್ಗೆ ಎಲ್ಲ ಗೊತ್ತು ನನಗೆ. ಮಾಹಿತಿ ಪಡೆದಿರ್ತಾರೆ ಇಲ್ಲ ಅಂತಲ್ಲ, ಬಟ್ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಬಂದಿರಲ್ಲ ನಿಮಗೆ. ಅದ್ರ ಕಾಂಪ್ಲಿಕೇಶನ್ ಅಂದ್ರೆ ಏನಿರಬೇಕು, ಅವ್ರೇನಂದ್ರೆ ಒಂದೇ ಓದಿರ್ತಾರೆ, ಗೂಗಲಲ್ಲಿ ಎಲ್ಲ ಕೊಡೋಕ್ಕಾಗೋದಿಲ್ಲ. ಎವ್ರಿ ಇಂಡಿವಿಜುವಲ್ ಏನಂತಾರೆ ಬೇರೆ ಬೇರೆ ಥರ ಇರ್ತಾರೆ. ನಾವು ಓದಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಕೌಂಟ್ ಆಗುತ್ತೆ. ನಾವು ಈಗ 23-24 ವರ್ಷದಿಂದ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಎವ್ರಿ ಇಂಡಿವಿಜುವಲಿಂದ ನಾವು ಕಲಿತಾ ಹೋಗ್ತೀವಿ, ಆ ಕಡೆ ಸೈಂಟಿಫಿಕ್ ಆಗಿ ನಾಲೆಜ್ ತಗೊಳ್ತಾ ಹೋಗ್ತೀವಿ, ಅಡ್ವಾನ್ಸ್ ಏನಿದೆ ಅಂತ ಅದನ್ನು ಮಾಡ್ತೀವಿ, ಪ್ಲಸ್ ಇದನ್ನು ಅಪ್ಲೈ ಮಾಡ್ತಾ ಹೋಗ್ತೀವಿ. ಅಪ್ಲೈ ಮಾಡಿದಾಗ ಅದನ್ನು ಯೂಸ್ ಮಾಡ್ದಂಗೆಲ್ಲ ಒಬ್ರಿಗೆ ಒಂಥರ ರಿಯಾಕ್ಷನ್ ಆಗ್ತಾ ಇರುತ್ತೆ, ಎಲ್ಲರಲ್ಲೂ ಒಂದೇ ಥರ ಇರಲ್ಲ. ಈಗ ಎಕ್ಸಾಂಪಲ್ ನೋಡಿ, ಕೊರೋನಾ ವೈರಸ್ ವ್ಯಾಕ್ಸಿನ್ ಅನ್ಕೊಳ್ಳಿ, ಎಲ್ರಿಗೂ ಕೆಲವರು ಫೀವರ್ ಬರುತ್ತೆ, ಕೆಲವರು ಫೀವರ್ ಬರಲ್ಲ. ಹಾಗಂದ್ಬಿಟ್ಟು ಆ ಫೀವರ್ ಬಂದವರಿಗೆ ಫೀವರ್ ಆಯ್ತು ಅಂತ ಹೇಳ್ತಾರೆ, ಅದಕ್ಕೆ ಪ್ಯಾರಾಸಿಟಮಲ್ ಎಲ್ರಿಗೂ ಬರಲ್ಲ ನೋಡಿ, ಅದು ರಿಯಾಕ್ಷನ್ಸ್ ಇರುತ್ತೆ. ಅದೇ ರೀತಿನೆ ಆ ಮೆಡಿಸಿನ್ಸು ನಮ್ಮ ಎಕ್ಸ್ಪೀರಿಯನ್ಸು ಹಾಗೇನೆ ಅದು ಕೌಂಟ್ ಆಗುತ್ತೆ. ಅದಕ್ಕೆ ನಿಮಗೆ ಯಾವುದಾದ್ರು ತಪ್ಪು ಕಲ್ಪನೆ ಇದ್ರೆ, ಕೆಲವರು ಬಂದಿತನ ನಿವಾರಣೆ ಬಂದರೆ ಅಂದರೆ ಟೆಸ್ಟ್ ಬೇಬಿ ಮಾಡ್ಬೇಕಂದ್ರೆ ಇಲ್ಲ ಡಾಕ್ಟ್ರೆ ಆ ಮಗು ಹಂಗಾಗಿರುತ್ತೆ, ಬುದ್ಧಿಮಾನ್ಯತೆ ಇರುತ್ತೆ, ಅದು ಎಲ್ಲ ಏನೇನೋ ಹೇಳ್ತಾ ಇರ್ತಾರೆ. ಬಟ್ ಇಲ್ಲಿವರೆಗೂ 1978 ಎಷ್ಟೊಂದು ಮಕ್ಕಳು ಡೆಲಿವರಿ ಆಗಿದ್ದಾರೆ, ಎಲ್ಲ ಶಾರ್ಪ್ ಆಗಿರ್ತವೆ, ಈಕ್ವಲೆಂಟ್ ನಾರ್ಮಲ್ ಬೇಬೀಸ್ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗುತ್ತೆ, ಅಷ್ಟು ಶಾರ್ಪ್ ಇರ್ತಾರೆ ಅವರು. ಅದಕ್ಕೇ ಆ ಟೆಸ್ಟ್ ಬೇಬಿ ಅನ್ನೋದು ತುಂಬ ಅಡ್ವಾನ್ಸ್ ಆಗಿ ರ್ಯಾಪಿಡ್ ಆಗಿ ಗ್ರೋತ್ ಆಗ್ತದೆ. ಇಲ್ಲ ಅಂದ್ರೆ ಅಷ್ಟೊತ್ತಿಗೆ ಏನಾದ್ರೂ ಬುದ್ಧಿಮಾನ್ಯತೆ ಆಗಿದ್ರೆ ಅಲ್ಲಿಗೂ ಕಟ್ ಆಗಿರೋ ಸೈಂಟಿಫಿಕ್ ಆಗಿ ಪ್ರೂವ್ ಆಗ್ತಾನೆ ಇರಲಿಲ್ಲ ಅದು. ಸೊ ಅದಕ್ಕೆ ಮತ್ತೆ ನಿಮ್ಮ ಸ್ಪರ್ಮು ಮತ್ತೆ ನಿಮ್ಮ ಎಗ್ಗನ್ ಬಿಟ್ಬಿಟ್ಟು ಬೇರೆ ಯಾರ್ದು ಯೂಸ್ ಮಾಡಲ್ಲ ನಾವು. ಅದಂತೂ ಸತ್ಯವಾದ ಮಾತು. ಎಸ್ಪೆಷಲಿ ನಮ್ಮ ವರ್ಧನಲ್ಲಿ ಇದು ಅವಕಾಶನೇ ಕೊಡೋದಿಲ್ಲ. ನಾವು ನಿಮ್ಮ ಓನ್ ಎಗ್ ಮುಂದೆ ಓನ್ ಸ್ಪರ್ಮನ್ನೇ ಯೂಸ್ ಮಾಡೋದು. ಅದಕ್ಕೆ ಬಂದವರೆಲ್ಲ ಕೇಳ್ತಾರೆ ಇಲ್ಲ ನೀವು ಬೇರೆ ಯೂಸ್ ಮಾಡ್ತಾರೆ, ಅದು ಅಸಾಧ್ಯವಾದ ಮಾತು. ಆತರ ಯಾವತ್ತು ಮಾಡಲ್ಲ. ಮತ್ತೆ ನಿಮ್ಗೆ ಬೇಗನೆ ಮಕ್ಕಳು ಮಾಡಬೇಕಂದ್ರೆ ಡಿಸಿಷನ್ ಇವಾಗ ತಗೋಬೇಕು. ಹಾಗೆ ಕಾಯ್ತಾ ಕುತ್ಕೊಳ್ಳೋದು, ಬೇರೆ ಡಾಕ್ಟರ್ ಮೀಟ್ ಮಾಡೋದು, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು. ಬಟ್ ಮೀಟ್ ಮಾಡಿದ್ರೆ ನೀವು ಇನ್ಫರ್ಟಿಲಿ ಸ್ಪೆಷಲಿಸ್ಟ್ ಅನ್ನೇ ಮೀಟ್ ಮಾಡಿ. ನಿಮ್ಮ ಊರಲ್ಲಿ ಈಗೆಲ್ಲ ಕಡೆ ಸಿಗ್ತಾ ಇದಾರೆ, ಅದ್ರ ಬಗ್ಗೆ ಮಾಹಿತಿ ಪಡ್ಕೊಂಡು ಟ್ರೈನಿಂಗ್ ತಗೊಂಡು ಬರ್ತಾ ಇರ್ತಾರೆ. ನಮ್ಮಲ್ಲಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ, ಮತ್ತೆ ನಾವು ಟ್ರೈನಿಂಗ್ ಮಾಡ್ತೀವಿ ಡಾಕ್ಟರ್ಗೆ. ಅಂದ್ರೆ ರಿಪ್ರೊಡಕ್ಟಿವ್ ಮೆಡಿಸಿನ್ ಬಗ್ಗೆ 2 ವಾರ ಕೋರ್ಸು, 3 ತಿಂಗಳ ಕೋರ್ಸು, 6 ತಿಂಗಳ ಕೋರ್ಸು, 1.5 ವರ್ಷ ಕೋರ್ಸ್ ಎಲ್ಲ ಮಾಡ್ತೀವಿ. ಅದ್ರ ಬಗ್ಗೆನೂ ಅವ್ರು ಡೀಟೇಲ್ಸ್ ಆಗಿ ತಗೊಂಡು ಹೋಗಿ ಎಲ್ಲ ಕಡೆ ಪರಿಫರಲ್ಲಿ ಎಲ್ಲ ಅವ್ರು ಪ್ರಾಕ್ಟೀಸ್ ಮಾಡ್ತಾರೆ, ಅವ್ರ ಹತ್ರ ಹೋಗಿ ಮೀಟ್ ಮಾಡಿ. ಅದರಿಂದ ನಿಮಗೆ ಬೇಗನೆ ಮಕ್ಕಳಾಗುತ್ತೆ. ಎಸ್ ಡಾಕ್ಟರ್, ಬಂಜೆತನಕ್ಕೆ ಕುರಿತಂತ ಯಾವೆಲ್ಲ ರೀತಿಯಾದಂತಹ ಕಾರಣಗಳಿರುತ್ತೆ, ಅದೊಂದು ಬಂಜೆತನ ಅನ್ನುವಂಥದ್ದು ಒಂದು ಕಾಯಿಲೆ ಅಷ್ಟೇ ಅಲ್ಲ, ದೊಡ್ಡ ರೀತಿಯಾದಂಥದ್ದು ಒಂದು, ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಖಂಡಿತ ಅದಕ್ಕೆ ಸೊಲ್ಯೂಷನ್ ಇದೆ. ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಟ್ರಿ, ಧನ್ಯವಾದ ಡಾಕ್ಟರ್. ನಮಸ್ಕಾರ. ವೀಕ್ಷಕರೇ, ಮತ್ತೆ ಶನಿವಾರ ರಾತ್ರಿ 8 ಗಂಟೆಗೆ ನಾವು ನಿಮ್ಮನ್ನ ಭೇಟಿ ಮಾಡ್ತೀವಿ. ನೆನಪಿರ್ಲಿ, ಈ ಒಂದು ತಿಂಗಳಲ್ಲಿ 31ನೇ ತಾರೀಕು ಒಳಗಡೆ ಯಾರೆಲ್ಲ ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡ್ತೀರಾ ಅವರಿಗೆ ಫ್ರೀ ಕನ್ಸಲ್ಟೇಷನ್ಸ್ ಇರುತ್ತೆ, ಮತ್ತೆ ಬ್ಲಡ್ ಚೆಕಪ್ ಅಲ್ಲಿ 15% ರಿಯಾಯಿತಿ ಇರುತ್ತೆ. ಹಾಗಿದ್ರೆ ತಡ ಯಾಕೆ ವರ್ಧನ್ ಫರ್ಟಿಲಿಟಿ ಸೆಂಟರ್ಗೆ ಭೇಟಿ ನೀಡಿ ನಿಮ್ಮ ಬಂಜೆತನಕ್ಕೆ ಸಂಬಂಧಪಟ್ಟಂತ ಎಲ್ಲ ಸಮಸ್ಯೆಗಳಿಂದ ದೂರ ಉಳಿರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ನೋಡ್ತಾ ಇರಿ ಆಯುಷ್ ಟಿವಿ, ಆರೋಗ್ಯಕರ ಜೀವನ ಶೈಲಿಗೆ. ನಮಸ್ತೆ.